ಸಿದ್ಧಾ ಗುರುೇವಾ ಶಿವಮಂತ್ರಣ ಪೂಜಿ ಮಾಂಗಲ್ಮೂರ್ತೇ ತಸ್ಮೈ ಶ್ರೀಸತ್ತು ನಮಃ ಸತ್ಸಂಗವೆಂಬ ಸಂಕ್ರಾಂತಿ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಹತ್ತರಂದು ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಶ್ರೀ ಕ್ಷೇತ್ರ ದತ್ತಾವಧೂತ ಆಶ್ರಮದಲ್ಲಿ ಸದ್ಗುರುವಿನ ಚರಣಗಳ ಬಳಿಯೇ ಆಚರಿಸುವುದು ಎಂದುಕೊಂಡೆನು ಆ ಶುಭ ಸಂಕ್ರಮಣದ ದಿನದಂದೇ ಗ್ರಹಣವೂ ಬಂದಿತ್ತು ದಿನಪತ್ರಿಕೆಯಲ್ಲಿ ಗ್ರಹಣ ದೋಷದ ಕುರಿತಾಗಿ ಓದಿದೆ ನನ್ನ ಜನ್ಮ ನಕ್ಷತ್ರ ಮತ್ತು ರಾಶಿ ಎರಡಕ್ಕೂ ದೋಷವಿತ್ತು ದೋಷ ಪರಿಹಾರ ಹೇಗಾಗುವುದು ಎಂದುಕೊಂಡೆ ಅಷ್ಟರಲ್ಲಿ ಬಾಗಿಲ ಕರೆಗಂಟೆ ಶಬ್ದ ಮಾಡಿತು ಬಾಗಿಲು ತೆರೆದರೆ ಸದ್ಭಕ್ತ ಮಹಾಶಯರ ಗುಂಪೆ ನಗುತ್ತಾ ನಿಂತಿದೆ ಯಾವ ಭಕ್ತರನ್ನು ಮನೆಗೆ ಕರೆಯಬೇಕೆಂದು ಹಂಬಲವಿತ್ತೋ ಅವರೆಲ್ಲ ಬಂದುಬಿಟ್ಟಿದ್ದಾರೆ ಎಲ್ಲರೂ ಒಳಬಂದರು ಪ್ರಸಾದವನ್ನು ಸೇವಿಸಿ ಸುಮಾರು ನಾಲ್ಕು ಗಂಟೆಗಳ ಕಾಲ ಸತ್ಸಂಗದಲ್ಲಿ ತನ್ಮಯರಾದವು ದೋಷ ನಾಶಕ್ಕೆ ಪರಮಾತ್ಮನೇ ಪರಿಹಾರ ಒದಗಿಸಿದ್ದನು ಅನುರಾಧಮ್ಮ ತಮ್ಮೊಡನೆ ಬಂದಿದ್ದವರನ್ನೆಲ್ಲ ಪರಿಚಯ ಮಾಡಿಸಿದರು ಗಿರಿಜಮ್ಮ ತುಮಕೂರಿನ ಕಲ್ಪನಾ ದಾವಣಗೆರೆಯ ಶಾಂತಲ ಬೆಂಗಳೂರಿನ ವಿಮಲಮ್ಮ ಬೆಂಗಳೂರು ನರಸಿಂಹಮೂರ್ತಿ ಸುಬ್ರಹ್ಮಣ್ಯಂ ಎಲ್ಲರೂ ಕೋಣೆಯಲ್ಲಿ ಕುಳಿತೆವು ಅನುರಾಧಕ್ಕ ತಮ್ಮ ಅತ್ತೆ ಎಂದು ಪರಿಚಯಿಸಿದ್ದು ತುಮಕೂರಿನ ಶ್ರೀಮತಿ ಕಲ್ಪನಾರನ್ನು ಆಕೆ ಸದ್ಗುರುವಿನ ಪರಿಚಯದ ಕುರಿತಾಗಿ ಹೇಳಿಕೊಂಡರು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸವಿಯ ಸಮಯದಲ್ಲಿ ಯಾವುದೋ ಕಾರಣಕ್ಕೆ ನನ್ನ ಮನಸ್ಸಿಗೆ ತುಂಬ ನೋವಾಗಿತ್ತು ಆಗ ಆಕಸ್ಮಿಕವಾಗಿ ನನ್ನ ಅಣ್ಣನ ಮಗಳು ಅನುರಾಧಳ ಮನೆಗೆ ಹೋಗಿದ್ದೆ ಅವಳು ನನ್ನನ್ನು ದೊಡ್ಡೇರಿಗೆ ಕರೆದುಕೊಂಡು ಹೋದಳು ನಾವು ಆಟೋದಲ್ಲಿ ದೊಡ್ಡೇರಿ ಹತ್ತಿರ ಹಿಡಿದಾಗ ರಾತ್ರಿ ಒಂಬತ್ತೂವರೆ ಗಂಟೆ ಆಗಿತ್ತು ತುಂಬ ಕತ್ತಲಾಗಿಬಿಟ್ಟಿತ್ತು ಜೊತೆಗೆ ದಾರಿ ಸಹ ಈಗಿನಂತೆ ಇರಲಿಲ್ಲ ಬಳ್ಳಾರಿ ಜಾಲಿ ಗಿಡಗಳು ತುಂಬ ಬೆಳೆದಿದ್ದವು ಆಟೋದಲ್ಲಿ ಹೋಗಲೂ ಸಾಧ್ಯವಿಲ್ಲದಂತಿತ್ತು ಆಶ್ರಮಕ್ಕೆ ಹೇಗೆ ಹೋಗಬೇಕಪ್ಪ ಎಂದುಕೊಂಡು ನಾಲ್ಕಾರು ಹೆಜ್ಜೆ ಹಾಕಿದೆವೋ ಇಲ್ಲವೋ ಬದುವಿನ ಮೇಲೆ ಅಪ್ಪಾಜಿಯವರು ಬಂದು ನಿಂತು ಬಿಟ್ಟಿದ್ದರ ಆಗಲೇ ಅನುರಾಧ ಆನಂದದಿಂದ ಕೂಗಿಬಿಟ್ಟಳು ಅಪ್ಪನವರ ಪಾದಗಳಿಗೆ ನಮಸ್ಕರಿಸಿ ಅವರೊಡನೆ ಕನ್ನೇಶನ ದೇವಸ್ಥಾನವನ್ನು ತಲುಪಿದೆವು ಅಪ್ಪಾಜಿಯವರು ನೊಂದಿದ್ದ ನನಗೆ ಬಹಳ ಸಾಂತ್ವನ ಹೇಳಿದರು ರಾತ್ರಿಯೆಲ್ಲ ತಮ್ಮ ಜೀವನದ ಕಷ್ಟ ಕೋಟಲೆಗಳ ಬಗ್ಗೆ ಮತ್ತು ಅಂತಹ ಕಷ್ಟದಲ್ಲೂ ಅವರಿಗೆ ಪರಮಾತ್ಮನ ಬಗ್ಗೆ ಇದ್ದ ದೃಢ ಭಕ್ತಿಯ ಬಗ್ಗೆ ಹೇಳಿದರು ನನ್ನ ಮನದಲ್ಲಿ ಮೊದಲೇ ತುಂಬಿದ್ದ ಗೊಂದಲದಿಂದಾಗಿ ಅವರು ಹೇಳಿದ್ದೆಲ್ಲ ಮನಸ್ಸಿಗೆ ಪರಿಣಾಮ ಬೀರಲಿಲ್ಲ ಆದರೂ ಪ್ರಶಾಂತವಾದ ಈಗ ನಡೆಸುತ್ತಿರುವ ಜೀವನಕ್ಕಿಂತಲೂ ಭಿನ್ನವಾದ ಇನ್ನೊಂದು ಜೀವನವಿದೆ ಅದರಲ್ಲಿ ನಡೆಯಬೇಕೆಂಬ ಹಂಬಲ ಉಂಟಾಯಿತು ಈ ಪರಿಚಯದ ನಂತರ ಯಜಮಾನರೊಡನೆ ಅನೇಕ ಸಾರಿ ಬಂದೆ ಹಂಬಲಿಸಿ ಅಳುವವರ ಅಪ್ಪಿಕೊಳ್ಳುವ ಕಾಣೆ ಅಪ್ಪಾಜಿಯವರ ಭಜನೆಗಳು ನಮ್ಮ ಅತ್ತೆಯವರ ಮೇಲೆ ಬಹಳ ಪರಿಣಾಮ ಬೀರಿದವು ಅವರು ಬಹಳ ವರ್ಷಗಳಿಂದ ಕಾಯಿಲೆಯಿಂದ ಮಲಗಿದ್ದರು ಕಾಯಿಲೆಯ ಬಾಧೆಯಿಂದಾಗಿ ಅತ್ಯಂತ ಕೋಪಿಷ್ಟರಾಗಿದ್ದರವರು ಕ್ರಮೇಣ ಶಾಂತಮೂರ್ತಿಗಳಾದರು ಅವರಲ್ಲಿ ಅಪ್ಪಾಜಿಯವರನ್ನು ದರ್ಶಿಸಬೇಕೆಂಬ ಹಂಬಲ ತೀವ್ರವಾಯಿತು ಆಗ ಅಪ್ಪಾಜಿ ನಮ್ಮ ಮನೆಗೆ ದಯಮಾಡಿಸಿ ಆಶೀರ್ವದಿಸಿದರು ನಮ್ಮ ಅತ್ತೆಯವರನ್ನು ಆಲಂಗಿಸಿಕೊಂಡು ಆಶೀರ್ವದಿಸುತ್ತಾ ಶಿವನ ಅಪ್ಪಣೆ ಆಯ್ತಮ್ಮ ಅದಕ್ಕೆ ನನಗೋಸ್ಕರ ಹಂಬಲಿಸ್ತಿರೋ ನಿನ್ನನ್ನು ನೋಡಕ್ಕೆ ಬಂದುಬಿಟ್ಟೆ ಎಂದರು ನಂತರ ಎರಡು ತಿಂಗಳ ಕಾಲ ಕಾಯಿಲೆಯ ನರಳಿಕೆಯಲ್ಲೂ ಸದ್ಗುರು ಧ್ಯಾನ ಮಾಡುತ್ತಾ ಅತ್ತೆಯವರು ಶಾಂತರಾಗಿ ಇಹಲೋಕ ಯಾತ್ರೆ ಮುಗಿಸಿದರು ಆನಂದೋ ಬ್ರಹ್ಮ ಅಪ್ಪಾಜಿಯವರ ಸಾನ್ನಿಧ್ಯಕ್ಕೆ ಆಗಾಗ ಬರುತ್ತಿದ್ದೆವು ಆಶ್ರಮಕ್ಕೆ ಬರುವ ಭಕ್ತರನ್ನು ನೋಡಿ ಇವರೆಲ್ಲ ಎಷ್ಟೊಂದು ಭಕ್ತಿಯಿಂದ ಇದ್ದಾರೆ ಇಂತಹ ಭಕ್ತಿಯನ್ನು ಪಡೆಯೋದು ಹೇಗೆ ಎಂದು ಯೋಚನೆ ಮಾಡ್ತಾ ಕನ್ನೇಶನ ದೇವಸ್ಥಾನದ ಜಗಲಿ ಮೇಲೆ ಕೂತಿದ್ದೆ ಅಪ್ಪಾಜಿಯವರು ನನ್ನ ಬಳಿ ಬಂದು ಆ ಹಂಬಲ ಆಯ್ತಲ್ಲ ಸಾಕು ಬಿಡಮ್ಮ ಮುಂದಿಂದನ್ನು ಅವನೇ ನೋಡ್ಕೊತಾನೆ ಎಂದರು ಆ ವಾಕ್ಯ ಕಿವಿಗೆ ಬಿದ್ದಿದ್ದೇ ತಡ ಕಣ್ಣುಗಳಿಂದ ನೀರು ಹರಿದು ಹೋಯಿತು ಈ ಆರ್ತತೆಯನ್ನೇ ಕಣಮ್ಮ ಅವನು ಕೇಳೋದು ಎಂದು ತಲೆ ಸವರಿದರು ಆ ದಿನದಿಂದ ನನ್ನಲ್ಲಿ ಒಂದು ಬಗೆಯ ಶಾಂತಿ ಮನೆ ಮಾಡಿತು ಆ ದಿನ ಸಂಜೆ ಒಂದು ಅದ್ಭುತ ದೃಶ್ಯವನ್ನು ಕಂಡೆ ಅಪ್ಪಾಜಿಯವರು ಜಿಂಕೆಯೊಂದನ್ನು ಅಪ್ಪಿ ಮುದ್ದಾಡುತ್ತಾ ಆನಂದೋ ಬ್ರಹ್ಮ ಎಂದು ಪದೇ ಪದೇ ಹೇಳುತ್ತಲೇ ಇದ್ದರು ಜ್ಯೋತಿ ಬೀದಿಯ ದರ್ಶನ ಒಂದು ಸಾರಿ ಅಮ್ಮಸಂದ್ರದಿಂದ ತುಮಕೂರಿಗೆ ಬಂಧುಗಳ ಮನೆಗೆ ಹೋಗಲೆಂದು ಪ್ರಯಾಣಿಸುವಾಗ ತಲೆಯ ತುಂಬ ಹಿಂದಿನ ದಿನ ಓದಿದ್ದ ನಾನೇ ನಾನಾದ ನಾನು ಪುಸ್ತಕದಲ್ಲಿದ್ದ ವಿಚಾರಗಳೇ ತುಂಬಿದ್ದವು ಅಪ್ಪಾಜಿಯವರ ತುಂಬಿ ತುಳುಕಾಡುತೈತಮ್ಮ ಹಾಡಿನ ಸಾಲುಗಳ ತತ್ವಾರ್ಥವನ್ನು ಕುರಿತು ಯೋಚಿಸುತ್ತಿದ್ದೆ ನಿಜವಾದ ತಾನು ಆದ ನಾನು ಮತ್ತು ಅಹಂಕಾರಯುಕ್ತವಾದ ನಾನುವಿನ ಬಗ್ಗೆ ಚಿಂತನೆ ನಡೆಸುತ್ತಿದ್ದೆ ಬಂಧುಗಳ ಮನೆ ತಲುಪಿದ ಮೇಲೆ ಅಲ್ಲಿನ ವಾತಾವರಣದಲ್ಲಿ ಹೋದೆ ಮಧ್ಯಾಹ್ನ ಊಟವಾದ ನಂತರ ಎಲ್ಲರೂ ತಮಾಷೆಯಾಗಿ ಮಾತಾಡ್ತಾ ನಗುತ್ತಾ ಇದ್ದೆವು ಇದ್ದಕ್ಕಿದ್ದಂತೆಯೇ ನನ್ನೊಳಗೆ ಒಂದು ರೀತಿಯ ಮೌನ ಆವರಿಸಿತು ಕೋಣೆಯಲ್ಲಿ ಕುಳಿತಿದ್ದವರೆಲ್ಲ ಕಾಣದಂತಾದರು ಇದೇನು ಹೀಗಾಗುತ್ತಿದೆಯಲ್ಲ ಅಂತ ತಲೆಯನ್ನು ಎತ್ತಿ ನೋಡಿದರೆ ತಲೆಯ ಮೇಲೆ ವರ್ಣಿಸಲಸದಳವಾದ ಸುಂದರವಾದ ದೃಶ್ಯ ಕಂಡುಬಂತು ಚಿಕ್ಕ ಚಿಕ್ಕ ಜ್ಯೋತಿಗಳ ಸಾಲು ಹೋಗುತ್ತಾ ಇದೆ ಅದರಿಂದ ಕಪ್ಪು ಹೊಗೆ ಬರಲಾರಂಭಿಸಿತು ಜೊತೆಗೆ ಗುರುವಿನ ಧ್ವನಿ ನೋಡು ನಿನ್ನ ಕರ್ಮ ಹೇಗೆ ಸುಡ್ತಾ ಇದೆ ಅಂತ ಇದನ್ನು ಅಪ್ಪಾಜಿಯವರಿಗೆ ಹೇಳಿದಾಗ ಅವರು ನಾನು ನಿನ್ನೊಳಗೆ ಇದ್ದೀನಿ ಅನ್ನೋದನ್ನು ತಿಳಿಸಿಕೊಟ್ಟಿದ್ದೀನಮ್ಮ ಎಂದರು ಶಿವ ಪಾವನಡಾಗೆಂದ ಅಪ್ಪಾಜಿಯವರೊಡನೆ ಕುರುಗಡ್ಡೆಗೆ ಹೋಗುವಾಗ ಅವರ ವಾಹನದಲ್ಲಿ ಕುಳಿತು ಹೋಗುವ ಸುಯೋಗ ದೊರಕಿತು ಆ ರಾತ್ರಿ ಇಡೀ ಅಪ್ಪಾಜಿಯವರೇ ವಾಹನ ಚಾಲನೆ ಮಾಡಿದರು ನಾವು ಭಜನೆ ಮಾಡುತ್ತಾ ಆನಂದದಿಂದ ರಾತ್ರಿ ಕಳೆದವು ನೆನಪಿನಲ್ಲಿ ಉಳಿಯುವಂಥ ಆ ಯಾತ್ರೆಯಿಂದ ಮರಳಿ ಬಂದು ದೊಡ್ಡೇರಿಯಲ್ಲಿ ಆಶ್ರಮದ ಮುಂದೆ ಮಲಗಿದ್ದೆವು ಮಧ್ಯರಾತ್ರಿಯಲ್ಲಿ ಎಚ್ಚರವಾಯಿತು ಎದ್ದು ಹಾಗೇ ಕುಳಿತುಕೊಂಡು ಅಪ್ಪಾ ನನ್ನಲ್ಲಿರುವ ಕಶ್ಮಲಗಳನ್ನು ತೊಳೆದು ನಿನ್ನಲ್ಲಿ ಲೀನ ಮಾಡಿಕೋ ತಂದೆ ಎಂದು ಪ್ರಾರ್ಥನೆ ಮಾಡಿದಾಗ ಒಂದು ಅದ್ಭುತವಾದ ದೃಶ್ಯವು ಗೋಚರಿಸಿತು ಆಕಾಶದಲ್ಲಿ ಪ್ರಕಾಶಮಾನವಾದ ಕೋಟ್ಯಾಂತರ ನಕ್ಷತ್ರಗಳು ರಾಶಿ ರಾಶಿಯಾಗಿ ಪ್ರವಾಹದಂತೆ ಹೊರಳಿಕೊಂಡು ಬರ್ತಾ ಇವೆ ಒಂದು ಭಾಗದಲ್ಲಿ ತಾಮ್ರವರ್ಣದಲ್ಲಿ ಭೂಮಿ ಕಾಣ್ತಾ ಇದೆ ಇವೆಲ್ಲವುಗಳಿಗಿಂತಲೂ ಬೇರೆಯಾಗಿ ನಿಂತು ನಾನು ನೋಡ್ತಾ ಇದ್ದೀನಿ ಬಹಳ ಹೊತ್ತು ಈ ದೃಶ್ಯವು ನನ್ನ ಕಣ್ಮುಂದೆ ಇತ್ತು ಬೆಳಗ್ಗೆ ಅಪ್ಪಾಜಿಯವರನ್ನು ಇದೇನೆಂದು ಕೇಳಿದಾಗ ಅವರು ಅದು ನಿನ್ನ ಸ್ವರೂಪವಮ್ಮ ನೀನು ಪಾವನಳಾಗಮ್ಮ ಎಂದು ಪ್ರೀತಿಯಿಂದ ಆಶೀರ್ವದಿಸಿದರು ಭವಸಾಗರವೆಂಬ ಗಟಾರ ಒಂದು ಕನಸಿನಲ್ಲಿ ಅತ್ಯಂತ ದೊಡ್ಡದಾದ ಗಟಾರ ಚರಂಡಿ ಇತ್ತು ಅದರ ಮೇಲೆ ಅತ್ಯಂತ ಕಡಿದಾದ ಕಿರಿದಾದ ಸೇತುವೆ ಇತ್ತು ಆ ಗಟಾರದಲ್ಲಿ ಅತ್ಯಂತ ದುರ್ವಾಸನೆಯಿಂದ ಕೂಡಿದ ನೀರು ಹರಿಯುತ್ತಿದೆ ಸಹಿಸಲು ಅಸಾಧ್ಯವಾದ ದುರ್ವಾಸನೆ ಬರುತ್ತಿದೆ ಸೇತುವೆಯ ಒಂದು ಕಡೆ ನಾನು ನಿಂತಿದ್ದೇನೆ ಇನ್ನೊಂದು ಕಡೆ ಅಪ್ಪಾಜಿಯವರು ನಿಂತು ನನ್ನನ್ನು ಕೈಬೀಸಿ ಕರೆಯುತ್ತಿದ್ದಾರೆ ನನ್ನ ಮನಸ್ಸಿನಲ್ಲಿ ಚಿಂತನೆ ನಡೆಯುತ್ತಿದೆ ಇದೊಂದು ದೊಡ್ಡ ಭವಸಾಗರ ಇದನ್ನು ದಾಟಿ ಆ ಕಡೆಗೆ ಹೋಗಲು ನನ್ನಿಂದ ಸಾಧ್ಯವೇ ಎಂದು ತಕ್ಷಣ ಅಪ್ಪಾಜಿ ಕರೆಯುತ್ತಿದ್ದಾರೆ ಹರಡುವ ಅಂತ ಯೋಚಿಸಿ ಎರಡೂ ಕೈಗಳಿಂದ ಸೇತುವೆಯನ್ನು ಹಿಡಿದು ಗಟಾರದಲ್ಲಿ ಬೀಳದಂತೆ ಎಚ್ಚರ ವಹಿಸುತ್ತಾ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಬಹಳ ಸುಸ್ತಾಗಿ ಬಿಟ್ಟಿತು ಆ ಕಡೆಯಿಂದ ಅಪ್ಪಾಜಿ ಒಂದೇ ಸಮನೆ ಕೈ ಬೀಸಿ ಕರೆಯುತ್ತಲೇ ಇದ್ದಾರೆ ನಾನು ಅಸಹಾಯಕತೆಯಿಂದ ಅವರ ಕಡೆಗೇ ನೋಡ್ತೀನಿ ಆಗ ಇದ್ದಕ್ಕಿದ್ದಂತೆ ಅಪ್ಪಾಜಿ ನನ್ನನ್ನು ಎತ್ತಿ ತಮ್ಮ ಕಡೆ ಸೆಳೆದುಕೊಂಡು ದಡ ಸೇರಿಸಿದರು ನೋಡಮ್ಮ ಇಂಥ ಗುರು ಇರುವಾಗ ನಮಗೆ ಭಯ ಯಾಕೆ ನಾನಂತೂ ನಿರಾಳವಾಗಿದ್ದೇನೆ ಎಂದರು ಕಲ್ಪನಾ ಅಕ್ಕ ಕಳೆದ ಅನೇಕ ವರ್ಷಗಳಿಂದ ನಾನು ನಿಮ್ಮನ್ನು ಆಶ್ರಮದಲ್ಲಿ ಯಾವುದೇ ಉತ್ಸವಗಳಲ್ಲಿ ಕಂಡೇ ಇಲ್ಲ ಹೌದು ಕಾರಣಾಂತರಗಳಿಂದ ಬರಲಾಗಲಿಲ್ಲ ಆದರೆ ಸದಾ ನಾನು ಅವರ ಸ್ಮರಣೆ ಮಾಡುತ್ತಾ ಭಜನೆ ಮಾಡುತ್ತಿರುವುದರಿಂದ ಅವರು ನನ್ನ ದುಃಖವನ್ನು ಕಡಿಮೆ ಮಾಡಲು ಕನಸಿನಲ್ಲಿ ದರ್ಶನ ಕೊಟ್ಟು ಬರೋಕ್ಕಾಗಲಿಲ್ಲ ಅಂತ ಯೋಚನೆ ಮಾಡಬೇಡಮ್ಮ ಎಲ್ಲಿದ್ದರೆ ಅಲ್ಲಿ ಅವನ ಧ್ಯಾನ ಮಾಡಿದರೆ ಸಾಕು ಅವನಿಗೆಲ್ಲ ಸೇರುತ್ತೆ ಎಂದರು ನಾನೀಗ ಅನುಭವಿಸುತ್ತಿರುವ ಪ್ರಶಾಂತವಾದ ಜೀವನ ಅವರ ಕೃಪೆ ಅವರ ಭಜನೆಗಳಿಂದಲೇ ಇಹದಲ್ಲೂ ಸಾರ್ಥಕತೆ ಪಡೆಯುವುದು ಪರದಲ್ಲಿ ಅಮೃತತ್ವವನ್ನು ಪಡೆಯಬಹುದು ಆದ್ದರಿಂದ ದೊಡ್ಡೇರಿಗೆ ಹೋಗಲಿಕ್ಕೆ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ತುಮಕೂರಿನ ಆಶ್ರಮಕ್ಕಾದರೂ ಹೋಗಿ ಅಲ್ಲಿನ ಗುರು ಬಂಧುಗಳೊಡನೆ ಸತ್ಸಂಗದಲ್ಲಿ ಪಾಲ್ಗೊಳ್ಳುತ್ತೇನೆ ಬೆಂಗಳೂರಿನ ವಿಮಲಮ್ಮನವರು ತಾವು ತುಮಕೂರಿನ ತನ್ಮಯಾನಂದರ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಹೋದಾಗ ಅಲ್ಲಿ ಅಪ್ಪಾಜಿ ಮತ್ತು ಸುಬೋಧ ಚೈತನ್ಯರ ನಡುವೆ ನಡೆದ ಸತ್ಸಂಗ ವಿಚಾರವನ್ನು ಹೇಳಲಾರಂಭಿಸಿದರು ಸೃಷ್ಟಿಯಲ್ಲಿ ದ್ವಂದ್ವಗಳಿವೆ ಏಕೆ ಶ್ರೀ ಸುಬೋಧ ಚೈತನ್ಯರವರು ಅಪ್ಪಾಜಿಯವರನ್ನು ಕೇಳಿದರಮ್ಮ ಪ್ರಶ್ನೆ ಅಪ್ಪ ಸೃಷ್ಟಿ ಎಲ್ಲ ದೇವರದ್ದೇ ಆದರೆ ಒಳ್ಳೆಯದು ಕೆಟ್ಟದ್ದು ಅಂತ ಏಕೆ ಇದೆ ಅಂತ ಭಗವಂತ ಒಳ್ಳೆಯದು ಕೆಟ್ಟದ್ದು ಅಂತ ಬೇರೆ ಬೇರೆ ಸೃಷ್ಟಿ ಮಾಡಿಲ್ಲ ಎಲ್ಲ ಅವರವರ ದೃಷ್ಟಿನಾಗೈತೆ ನಮ್ಮ ಉದ್ಧಾರ ಆಗಬೇಕಾದ್ರೆ ನಾವು ಭಗವಂತನ ಜೊತೆಗಿರೋದೇ ಒಳ್ಳೆಯದು ಅವನಿಂದ ದೂರ ಆಗದೆ ಕೆಟ್ಟದ್ದು ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು ಭಗವಂತನ ಜೊತೆಗಿರೋದು ಅಂದರೆ ಅವನ ಭಜನೆ ಜಪ ಧ್ಯಾನ ಸೇವೆ ಮಾಡ್ಕೊಂಡಿರೋದು ಅವನಿಂದ ದೂರ ಆಗೋದು ಅಂದರೆ ಅವನ ಧ್ಯಾನ ತೊರೆದು ಇಂದ್ರಿಯಗಳ ಜೊತೆಗೆ ಸೇರಿ ಹೊರಮುಖವಾಗಿರೋದು ಪ್ರಶ್ನೆ ಹಾಗಾದರೆ ಸುನಾಮಿ ಚಂಡಮಾರುತದಂಥ ಪ್ರಕೃತಿ ವಿಕೋಪ ಆದಾಗ ಎಲ್ಲರೂ ಕೊಚ್ಚಿ ಹೋದರಲ್ಲ ಒಳ್ಳೆಯವರೆಲ್ಲ ರಕ್ಷಿಸಲ್ಪಡಬೇಕಿತ್ತಲ್ಲ ಎಲ್ಲ ಕೊಚ್ಕೊಂಡೋಗಿರ್ಬೋದು ಆದರೆ ಯಾರು ಭಗವಂತನ ಪೂಜೆ ಧ್ಯಾನ ಅಂತ ಸತ್ಸಂಗದಾಗಿರ್ತಾರೋ ಅವರ ಸಾಧನೆ ಇನ್ನೂ ಚೆನ್ನಾಗಿ ಮುಂದುವರಿಯೋ ಕಡೆಗೆ ಅವರನ್ನು ಹುಟ್ಟಿಸ್ತಾನೆ ಸುನಾಮಿ ಬಂದರೂ ಅವರಿಗೆ ಒಳ್ಳೆಯದೇ ಆಗಿರುತ್ತೆ ಹೆಂಗೆಂಗೋ ಮನಸ್ಸಿಗೆ ಬಂದಂಗೆ ಜೀವನ ಮಾಡಿದ್ರು ಪ್ರಾಣಿ ಪಕ್ಷಿ ಕೀಟವಾಗೋ ರೋಗಿಷ್ಠನಾಗಿಯೋ ಹುಟ್ಟ್ತಾನೆ ಒಳ್ಳೆಯದಾಗದಾಗಲಿ ಕೆಟ್ಟದ್ದಾಗದಾಗಲಿ ಅವರವರು ಮಾಡೋ ಕರ್ಮಕ್ಕನುಸಾರವಾಗಿ ನಡೆಯುತ್ತೆ ಹೊರತು ಭಗವಂತ ಯಾರ ಪಕ್ಷಪಾತಿಯೂ ಅಲ್ಲ ಅವನು ಎಲ್ಲಾದಕ್ಕೂ ಎಲ್ಲಾರಿಗೂ ಸಾಕ್ಷಿಯಾಗಿ ಕುಂತವನೆ ಅವನೇ ಸಂತ ಮಹಾತ್ಮರ ರೂಪದಾಗೆ ಬಂದು ದಾರಿ ಯಾವುದು ಅಂತ ತೋರಿಸ್ತಾನೆ ಆವಾಗ ಅವನ ಸನಿಹಕ್ಕೆ ಬಂದವರು ಉದ್ಧಾರದ ದಾರಿ ಹಿಡಿತಾರೆ ಕರ್ಮಕ್ಕೆ ಸರಿಯಾಗಿ ಜನ್ಮ ಭಗವಂತನನ್ನು ಸೇರುವ ದಾರಿಗಳು ಪ್ರಶ್ನೆ ಭಗವಂತನನ್ನು ಸೇರಕ್ಕೆ ಕರ್ಮ ಭಕ್ತಿ ಜ್ಞಾನ ಮಾರ್ಗ ಹೀಗೆ ಅನೇಕ ಮಾರ್ಗಗಳಿದ್ದಾವೆ ಅಂತಾರಲ್ಲ ಹಾಗೆಂದರೆ ಏನು ಅಪ್ಪಾಜಿ ಅಪ್ಪ ಕರ್ಮ ಮಾರ್ಗ ಅಂದರೆ ತಾನು ಮಾಡೋ ಪ್ರತಿಯೊಂದು ಕೆಲಸವನ್ನು ಸರಿಯಾಗಿ ಮಾಡ್ತಾ ಯಾರೊಬ್ಬರನ್ನೂ ನೋಯಿಸಿದಂಗೆ ಮಾಡಿದ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿಕೊಂಡು ನಿರ್ಮಳವಾಗಿ ಇರೋದು ಭಕ್ತಿ ಮಾರ್ಗ ಅಂದರೆ ಸಕಲ ಸರ್ವಸ್ವವೂ ಭಗವಂತನೇ ಅಂತ ಅವನಿಗೆ ತನ್ನದೆಲ್ಲವನ್ನೂ ಅರ್ಪಿಸುವುದು ಮನುಷ್ಯ ತನ್ನ ದೇಹದ ಶಕ್ತಿ ಮನಸ್ಸಿನ ಶಕ್ತಿ ಇಂದ್ರಿಯಗಳ ಶಕ್ತಿಯನ್ನ ಯಾವುದೋ ಕ್ಷುಲ್ಲಕವಾದ ವಿಚಾರಕ್ಕೆ ಕ್ಷಣಿಕವಾದ ಸುಖಾನು ಪಡೆಯಕ್ಕೆ ಖರ್ಚು ಮಾಡ್ತಾನೆ ಆ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಭಗವಂತನಿಗೆ ದಾರೆ ಎರೆದು ಎಲ್ಲ ಕೊಟ್ಟಿರೋನು ನೀನೇ ಎಲ್ಲಾನೂ ನಿನ್ನಿಂದಾನೇ ಅಂತ ಪರಮಾತ್ಮನಿಗೆ ಅರ್ಪಣೆ ಮಾಡದೆ ಮಹದ್ಭಕ್ತಿ ಅಂತಹ ಪರಮಭಕ್ತಿ ಉಳ್ಳವನಿಗೆ ಭಗವಂತನನ್ನು ಬಿಟ್ಟರೆ ಬೇರೆ ಯಾವುದೂ ಇಷ್ಟ ಆಗಲ್ಲ ಅವನ ಪ್ರೇಮ ಭಗವಂತನಲ್ಲಿ ನೆಲೆ ನಿಂತಿರುತ್ತೆ ನಮ್ಮ ಪ್ರೀತಿ ಹೇಗಿರಬೇಕು ಅಂದರೆ ಎಲ್ಲ ಜೀವಿಗಳ ಒಡೆಯನಾದ ಭಗವಂತನು ಮೆಚ್ಚಿಕೊಳ್ಳಂಗೆ ಇರಬೇಕು ಆಶ್ರಮದಾಗೆ ಒಂದು ನಾಯಿ ಇತ್ತು ಅದು ಬಲವಾಗಿ ಜೋರಾಗಿತ್ತು ಅದು ಮನುಕೊಂಡಿದ್ದಾಗ ಅದ್ರ ಮೇಲೆ ಕೋಳಿ ಮೊಲ ಜಿಂಕೆಗಳು ಹತ್ತಿ ಓಡಾಡಿ ತಿವಿದ್ರೂ ಸುಮ್ಮನೆ ಇರ್ತಿತ್ತು ಅದು ಅವುಗಳನ್ನು ಬೊಗಳಿ ಹೆದರಿಸಬೋದು ಕಚ್ಚಲೂಬಹುದು ಆದರೆ ಏನೂ ಮಾಡದೆ ಎಲ್ಲಾನು ಸಹಿಸಿಕೊಳ್ಳುತ್ತಿತ್ತು ಯಾಕಪ್ಪ ಅಂದರೆ ನನ್ನನ್ನು ನೋಡಿಕೊಳ್ತಾ ಇರೋ ಒಡೆಯನಿಗೆ ಆ ಪ್ರಾಣಿಗಳೂ ಪ್ರಿಯವೇ ಅವನ್ನು ಕಚ್ಚಿದರೆ ಅವನಿಗೆ ಬೇಸರವಾಗುತ್ತೆ ಅಂತ ಅದಕ್ಕೆ ಗೊತ್ತಾಗಿದೆ ಹಾಗೆ ನಾವೂ ಸಹ ಯಾರೊಬ್ಬರನ್ನೂ ದ್ವೇಷಿಸದೆ ಭಗವಂತನ ಪ್ರೀತಿಗಾಗಿ ಹಾತೊರೆಯಬೇಕು ಜ್ಞಾನ ಮಾರ್ಗ ಅಂದರೆ ಆತ್ಮನೇ ನಾನು ನಾನು ಎನ್ನುವುದು ಆತ್ಮಸ್ವರೂಪ ಅಂತ ಅಲ್ಲೇ ನೆಲೆ ನಿಲ್ಲುವುದು ಎಲ್ಲರೂ ತಿಳಿದುಕೊಂಡಿರೋ ನಾನು ಅಲ್ಲ ಅದು ನಾನಿಲ್ಲದ ತಾನು ದೇಹ ಮನಸ್ಸು ಇಂದ್ರಿಯ ಮನ ಬುದ್ಧಿಗಳ ಅಹಂಗೂ ಮೀರಿದ ತಾನು ಬಹಳ ಎಚ್ಚರಿಕೆಯ ಜಾಗವದು ಅದಕ್ಕೆ ಪರಮ ವೈರಾಗ್ಯ ಬೇಕು ಮತ್ತೆ ಭಗವಂತ ಹೆಂಗೆ ಸಾಕ್ಷಿಯಾಗಿ ನೋಡ್ತಾ ಇದ್ದಾನೋ ಹಂಗೆ ಸುಖ ದುಃಖ ಲಾಭ ನಷ್ಟ ಹೊಗಳಿಕೆ ತೆಗಳಿಕೆ ಸಿರಿತನ ಬಡತನ ಎಲ್ಲವನ್ನೂ ಸಾಕ್ಷಿಭಾವದಿಂದಲೇ ನೋಡಬೇಕು ಇವೆಲ್ಲ ಮಾತಿನಾಗೆ ಹೇಳಕ್ಕೆ ಬರವಲ್ಲ ಹಂಗೆ ಆಗಬೇಕಷ್ಟೇ ಎಂದರು ಅಪ್ಪಾಜಿ ಅಪ್ಪಾಜಿಯವರ ದರ್ಶನಕ್ಕೆ ಬರುವಾಗ ಕಾಲುದಾರಿಯ ಅಕ್ಕಪಕ್ಕ ಬಹಳ ತುಂಬೆ ಗಿಡಗಳಿದ್ದವು ಶಿವನಿಗೆ ಪ್ರಿಯವಾದ ಆ ಹೂಗಳನ್ನು ಕಂಡು ಮನಸ್ಸು ಸಂತೋಷದಿಂದ ಅರಳಿತು ಅಪ್ಪನವರ ಶ್ರೀಪಾದಗಳಿಗೆಂದು ತುಂಬೆ ಹೂವುಗಳನ್ನು ಬಿಡಿಸಿಕೊಂಡು ಬಂದಿದ್ದೆ ಅಪ್ಪನವರು ಅದಾಗಲೇ ಭಕ್ತರೊಡನೆ ಕುಳಿತು ಬಿಟ್ಟಿದ್ದರಿಂದ ಹೂಗಳನ್ನು ಮಡಿಲಲ್ಲಿಟ್ಟುಕೊಂಡು ಕುಳಿತಿದ್ದೆ ಸತ್ಸಂಗ ಅನಂತರ ಅಪ್ಪ ಎದ್ದು ಹೊರಟೇ ಬಿಟ್ಟರು ಅವರಿಗೆ ತುಂಬೆ ಹೂವನ್ನು ಅರ್ಪಿಸಲಾಗಲಿಲ್ಲ ಅಂತ ಮಿಡುಕಿದೆ ನಂತರ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ದೇವರ ಮನೆಗೆ ಹೋಗಿ ಶಿವಲಿಂಗುವಿಗೆ ಸ್ವಲ್ಪ ಹೂವನ್ನು ಏರಿಸಿದೆ ಆದರೂ ಅಪ್ಪನವರ ಪಾದಕ್ಕೇ ಏರಿಸಬೇಕು ಅನ್ನುವ ಆಸೆ ಅಪ್ಪ ಅಷ್ಟು ಜನಗಳ ಮಧ್ಯದಿಂದ ಬಂದು ರೂಮಿನಲ್ಲಿ ಕುಳಿತು ತಮ್ಮ ಪಾದಗಳನ್ನು ಜೋಡಿಯಾಗೆ ಮುಂದಕ್ಕೆ ಇಟ್ಟುಕೊಂಡು ಕುಳಿತರು ಇದೇ ತಕ್ಕ ಸಮಯವೆಂದು ಹತ್ತಿರ ಹೋದೆ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು ತುಂಬೆ ಹೂಗಳು ನನ್ನ ಕೈಯಲ್ಲಿಯೇ ಇವೆ ಆದರೆ ಅಪ್ಪನವರ ಶ್ರೀಚರಣಗಳಲ್ಲಿ ತುಂಬೆ ಹೂಗಳಿವೆ ಶಿವಲಿಂಗಕ್ಕೆ ಅರ್ಪಿಸಿದ್ದ ತುಂಬೆ ಹೂವೆಲ್ಲವೂ ಅಪ್ಪನವರ ಪಾದಗಳಲ್ಲಿದ್ದವು ಆನಂದದಿಂದ ಕಣ್ಣು ತುಂಬಿ ಬಂದು ಹಾಗೆ ಕುಸಿದೆ ಅಪ್ಪನವರ ವಾತ್ಸಲ್ಯಮಯ ನೋಟ ಆ ನಗುವನ್ನು ವರ್ಣಿಸಲು ಅಸದಳ ವಿಮಲಮ್ಮನವರೊಡನೆ ಇದ್ದ ಮತ್ತೊಬ್ಬ ಆಕೆ ಅಪ್ಪನವರೊಡನೆ ಬಂದವರು ನಮ್ಮಪ್ಪ ನಮ್ಮನ್ನೆಲ್ಲ ಪಲ್ಲಕ್ಕಿಲಿ ಕೂರಿಸಿಕೊಂಡು ಹೋಗ್ತೈತಕ್ಕ ಹೋಗೋ ದಾರಿನಲ್ಲಿ ದಡಕಿಗೆ ಪಲ್ಲಕ್ಕಿ ಅಲ್ಲಾಡಿದರೆ ಅದನ್ನೂ ನಮ್ಮಿಂದ ತಡ್ಕಣಕ್ಕಾಗದಿಲ್ಲ ಎಲ್ಲ ಭಾರವನ್ನು ಗುರುವೇ ಹೊತ್ತಿರುತ್ತಾನೆ ಭಗವಂತನ ಇಪ್ಪತ್ತೊಂದು ಅವತಾರದಲ್ಲಿ ಆರನೇ ಅವತಾರವಾದ ದತ್ತಾತ್ರೇಯರ ಅವತಾರನೇ ಅದನ್ನು ನಮ್ಮಪ್ಪನಿಗೆ ಮಾತ್ರ ಭಕ್ತರೊಳಗಿನ ಅಹಂಕಾರವನ್ನು ಗುರುತಿಸಿ ಅದನ್ನು ಕಳೆಯದಿಕ್ಕೆ ಸಾಧ್ಯ ಇನ್ನಾರಿಂದಲೂ ಸಾಧ್ಯವಿಲ್ಲ ಎಂದರು ಆ ಪರಮ ಶರಣಾಗತಿಯುಕ್ತ ಭಕ್ತೆಯನ್ನು ಪರಿಚಯ ಮಾಡಿಕೊಳ್ಳ ಬಯಸಿದಾಗ ಆಕೆ ತಾನು ವಿಮಲಮ್ಮನವರ ತಂಗಿಯೆಂದು ಚಿತ್ರದುರ್ಗದ ಜಗದೀಶ್ರವರ ಪತ್ನಿ ಗಿರಿಜಮ್ಮನೆಂದು ತಿಳಿಸಿದರು ಪ್ರವಚನ ಮಾಡದಿಲ್ಲಪ್ಪ ಮೊದಲ ಬಾರಿಗೆ ಸದ್ಗುರುವಿನ ದರ್ಶನವಾದ ಸವಿಸ್ಮರಣೆಯನ್ನು ಆಕೆ ಹಸನ್ಮುಖರಾಗಿ ಹೇಳಲಾರಂಭಿಸಿದರು ನಾನು ಸಾಮಾನ್ಯ ಮಂದಮತಿಯಾದ ಪಾಮರ ಗುಂಪಿಗೆ ಸೇರಿದ ಭಕ್ತೆ ನನಗೆ ಶಿವನೆಂದರೆ ಬಲು ಪ್ರೀತಿ ಬಹುಶಃ ಮಲ್ಲಿಕಾರ್ಜುನ ಅನ್ನೋ ಅಪ್ಪನವರ ಆಗಿನ ಹೆಸರೇ ನನ್ನನ್ನು ಆಕರ್ಷಿಸಿತು ಮೊದಲ ಭೇಟಿ ಚಳ್ಳಕರೆಯ ಶಾಂತಮ್ಮನವರ ಮನೆಯಲ್ಲಾಯಿತು ಅಪ್ಪಾಜಿಯವರು ನನ್ನ ತಂದೆಯವರನ್ನು ಮತ್ತು ನಮ್ಮನ್ನೆಲ್ಲ ಉಪ್ಪಾರಹಟ್ಟಿಯ ಅವರ ಮನೆಗೆ ಕರೆದುಕೊಂಡು ಹೋದರು ಅಲ್ಲಿ ನಮ್ಮ ತಂದೆಯವರು ಅಪ್ಪನವರಿಗೆ ಏನಾದರೂ ಪ್ರವಚನ ಮಾಡಿ ಸ್ವಾಮಿ ಎಂದು ಹೇಳಿದರು ಅದಕ್ಕೆ ಅಪ್ಪ ನಾವು ಪ್ರವಚನ ಮಾಡೋರಲ್ಲ ಪ್ರವಚನ ಅಂದರೆ ಮರುವಚನ ಶಾಸ್ತ್ರ ಓದಿಕೊಂಡು ಹೇಳೋದು ನಾವಂಗೆ ಎರಡನೇ ಸಾರಿ ಹೇಳೋದಿಲ್ಲ ಭಗವದ್ವಾಣಿ ನೇರವಾಗಿ ಬರೋ ಅಂಥದ್ದು ಎಂದರು ಮೂರು ಜಾತಿಯ ಎತ್ತುಗಳು ವಿವಿಧ ಬಗೆಯ ಭಕ್ತರು ಇರುತ್ತಾರೆಂದು ಹೇಳುವುದಕ್ಕೆ ಅಪ್ಪ ಒಂದು ಉದಾಹರಣೆ ಕೊಟ್ಟು ಹೇಳಿದರು ಮೂರು ಜಾತಿಯ ಎತ್ತುಗಳಿರ್ತವೆ ಒಂದನೆಯ ಜಾತಿಯ ಎತ್ತಿಗೆ ಹೇ ಅಂತ ಗದ್ರಿದ್ರೆ ಸಾಕು ಅದು ಎಚ್ಚರವಾಗುತ್ತೆ ಎರಡನೇ ಜಾತಿಯ ಎತ್ತಿಗೆ ತಿವಿದು ಎಚ್ಚರಗೊಳಿಸಬೇಕಾಗುತ್ತೆ ಇನ್ನು ಮೂರನೇ ಜಾತಿಯ ಎತ್ತು ಬಾರಿ ಕೋಲಿನಿಂದ ಹೊಡೆಯದೆ ಎಚ್ಚರ ತಗಮದಿಲ್ಲ ಎಂದರು ಆಗ ನಾನು ಯಾವ ಜಾತಿಗೆ ಸೇರಿದ ಎತ್ತು ಎಂದು ಕೇಳಿದೆ ಅಪ್ಪ ತಕ್ಷಣ ಎರಡನೇ ಜಾತಿಗೆ ಸೇರಿದ ಎತ್ತು ಎಂದರು ಅಪ್ಪ ನನ್ನ ಮನಸ್ಸಿನಲ್ಲಿ ಬರುತ್ತಿದ್ದ ಪ್ರಶ್ನೆಗಳು ಭಾವನೆಗಳಿಗೆಲ್ಲ ಉತ್ತರ ಹೇಳಿಬಿಡುತ್ತಿದ್ದರು ಓಹೋ ಇವರು ಮನಸ್ಸನ್ನು ನೋಡಲು ಬಲ್ಲರು ಎಂದು ಅರಿತುಕೊಂಡೆ ತಪೋವನ ನಂತರದ ದಿನಗಳಲ್ಲಿ ಅಪ್ಪನವರನ್ನು ದೊಡ್ಡೇರಿಯಲ್ಲೋ ಉಪ್ಪಾರಹಟ್ಟಿಯಲ್ಲೋ ದರ್ಶಿಸತೊಡಗಿದೆವು ಆಗಾಗ ಅವರು ಭಕ್ತರನ್ನು ತಪೋವನಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು ತಪೋವನ ಎಂದರೇನು ಗಿರಿಜಕ್ಕ ಎಂದು ಕೇಳಿದೆ ಅಪ್ಪಾಜಿಯವರು ಚಿಕ್ಕಂದಿನಲ್ಲಿ ದನ ಮೇಯಿಸಲು ಹೋದಾಗ ಒಂದೆಡೆ ಗಂಧದ ಮರಗಳು ಹೂವಿನ ಗಿಡಗಳು ಒತ್ತಾಗಿ ಬೆಳೆದು ದಟ್ಟವಾದ ನಿಸರ್ಗ ನಿರ್ಮಿತ ಗುಹೆಯಂತೆ ಆಗಿರುವಲ್ಲಿ ಧ್ಯಾನ ಮಾಡುತ್ತಾ ಇದ್ದರಂತೆ ಸುತ್ತಲೂ ಜಾಲಿ ಮರಗಳಿದ್ದರೂ ಈ ಒಂದು ಜಾಗ ಮಾತ್ರ ವಿಶೇಷವಾಗಿತ್ತಂತೆ ಅಪ್ಪ ಭಕ್ತರನ್ನು ಆ ಜಾಗಕ್ಕೆ ಕರ್ಕೊಂಡು ಹೋದಾಗ ಅವರು ಅದನ್ನು ತಪೋವನ ಎನ್ನಲಾರಂಭಿಸಿದರು ಅಪ್ಪ ಭಕ್ತರನ್ನೆಲ್ಲ ಆಗಾಗ ತಪೋವನಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು ಅಲ್ಲಿ ಭಜನೆಯನ್ನು ಮಾಡಿ ಅಲ್ಲಿಯೇ ಟೀ ಕಾಸಿಕೊಂಡು ಕುಡಿದು ಬರುತ್ತಿದ್ದೆವು ಅಯ್ಯೋ ಇಷ್ಟೇನಾ ಅಂತ ಒಂದು ಸಾರಿ ಅನ್ನಿಸಿತು ಅಪ್ಪ ಆ ಬಾರಿ ತಮ್ಮೊಡನೆ ಉಳಿದ ಭಕ್ತರನ್ನೆಲ್ಲ ಓಂ ಆಕಾರದಲ್ಲಿ ಕೂರಿಸಿಕೊಂಡು ಒಬ್ಬರು ಮಾತ್ರ ಬಡಿಸಿರಿ ಎಂದರು ನಾನು ಮತ್ತು ವಿಮಲಕ್ಕ ಉಳಿದುಕೊಂಡು ಊಟ ಬಡಿಸಿದೆವು ಆಗ ನನಗೆ ಓಂಕಾರನಾದ ನಿರಾಕಾರ ದೇವನಿಗೆ ಸೇವೆ ಮಾಡಲು ಆಗುವುದಿಲ್ಲ ಅದಕ್ಕೆ ಅಪ್ಪ ಭಕ್ತರೊಡನೆ ಓಂಕಾರದ ಆಕಾರದಲ್ಲಿ ಕುಳಿತುಕೊಂಡು ಸೇವೆಗೆ ಅವಕಾಶ ಮಾಡಿಕೊಟ್ಟರೆಂದು ಸಂತೋಷವಾಯಿತು ಭಗವಂತನ ಸಾಲ ನಂತರ ಅಪ್ಪನವರನ್ನು ಈ ರೀತಿ ಕೇಳಿದೆ ಅಪ್ಪ ನಾವು ಮಾಡಿದ ಸಾಲವನ್ನು ದುಡ್ಡು ಕೊಟ್ಟು ತೀರಿಸುತ್ತೇವೆ ಆದರೆ ಭಗವಂತನ ಸಾಲವನ್ನು ಹೇಗೆ ತೀರಿಸುವುದು ಅದಕ್ಕೆ ಅಪ್ಪ ಶಿವಶಿವ ಎನ್ನುತ್ತಾ ನಡೆಯುತ್ತಿರುವುದೆಲ್ಲ ಶಿವನಿಂದಲೇ ನಡೆಯುತ್ತಿರುವುದು ಎಂಬ ಭಾವನೆಯಿಂದ ಜೀವನ ಮಾಡುವುದರಿಂದ ಮತ್ತು ಗುರುವಿಗೆ ಶರಣಾಗುವುದರಿಂದ ಭಗವಂತನ ಋಣವನ್ನು ಸ್ವಲ್ಪವಾದರೂ ತೀರಿಸಲು ಸಾಧ್ಯವಾಗುತ್ತೆ ಎಂದರು ಶಿವದರ್ಶನ ಅಪ್ಪ ನಮಗೆ ಅನೇಕ ಸೌಭಾಗ್ಯಗಳನ್ನು ಕರುಣಿಸಿದ್ದಾರೆ ಶಿವರಾತ್ರಿಯಂದು ಅವರು ಶಿವನಾಗಿ ನಮಗೆಲ್ಲ ದರ್ಶನ ಕೊಟ್ಟು ಶಿವನಾಟ್ಯವಾಡುವ ದೃಶ್ಯವನ್ನು ನೋಡಿದರೆ ಎದೆ ತುಂಬಿ ಬರುತ್ತದೆ ಶಿವನನ್ನು ಚರ್ಮದ ಕಣ್ಣುಗಳಿಂದ ನೋಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಎಷ್ಟು ನಮಿಸಿದರೂ ಸಾಲದು ಹೀಗೆ ನುಡಿಯುತ್ತಾ ಗಿರಿಜಕ್ಕನವರು ಕಂಗಳಲ್ಲಿ ಕಂಬನೆ ತುಂಬಿ ಗಂಟಲು ಗದ್ಗದಿತವಾಯಿತು ಮಾತು ಮೌನವಾಯಿತು ಓಂಕಾರವೇ ಮೂಲ ಗಿರಿಜಕ್ಕನವರ ತಂಗಿ ಶಾಂತಲಾರವರು ಅಕ್ಕನ ಭಾವನೆಗೆ ಸ್ಪಂದಿಸುತ್ತಾ ಅನುಭವ ಅನ್ನೋದು ಹೀಗೆ ತನಗೆ ತಾನೇ ಸಂಭವಿಸೋ ಒಂದು ಕ್ರಿಯೆ ಅದನ್ನು ಹೇಳುವುದು ಕಷ್ಟವೇ ದತ್ತಾತ್ರೇಯ ಅನ್ನೋ ದೇವರ ಹೆಸರನ್ನೇ ಕೇಳಿರದ ದಿನಗಳಲ್ಲಿ ಅಪ್ಪಾಜಿಯವರ ಪರಿಚಯವಾಯಿತು ದತ್ತ ಭಕ್ತಿ ಎಂಬ ಮಂದಿರವನ್ನು ನಿರ್ಮಿಸುವುದಕ್ಕೆ ಮುಂಚೆ ಅದಕ್ಕೆ ಅಡಿಪಾಯವೆಂಬಂತೆ ಆಗ ಅಪ್ಪ ಗರ್ಭಗುಡಿಯಲ್ಲಿ ಓಂಕಾರವನ್ನು ಇರಿಸಿದ್ದರು ಓಂ ಎಂಬ ಬೀಜಾಕ್ಷರದ ಲೋಹದ ಆಕಾರವನ್ನೇ ಪೂಜಿಸಲಾಗುತ್ತಿತ್ತು ಈಗ ಅದು ಆಶ್ರಮದ ಧ್ಯಾನಮಂದಿರದಲ್ಲಿ ಪೂಜಿಸಲಾಗುತ್ತಿದೆ ಶ್ರೀ ಗುರುಚರಿತ್ರೆಯ ಪಾರಾಯಣ ಮತ್ತು ಪ್ರಸಾದ ಓಂಕಾರ ಉಪಾಸನೆ ಮಾಡುತ್ತಿದ್ದ ಸಮಯದಲ್ಲಿ ಅಪ್ಪ ನಮ್ಮನ್ನೆಲ್ಲ ಗಾಣಗಾಪುರಕ್ಕೆ ಕರೆದುಕೊಂಡು ಹೋಗಿ ನರಸಿಂಹ ಸರಸ್ವತಿಗಳ ಮಠ ನಿರ್ಗುಣ ಪಾದುಕಾ ದರ್ಶನ ಭೀಮಾ ಅಮರಜ ಸಂಗಮದಲ್ಲಿ ತೀರ್ಥ ಸ್ನಾನ ಔದುಂಬರ ಪ್ರದಕ್ಷಿಣೆ ಎಲ್ಲವನ್ನೂ ಮಾಡಿಸಿದರು ಆದರೆ ಆಗ ನನಗೆ ದತ್ತಸ್ವಾಮಿಯ ಬಗ್ಗೆಯಾಗಲಿ ನರಸಿಂಹ ಸರಸ್ವತಿಯವರು ದತ್ತಾತ್ರೇಯರ ಅವತಾರವೆಂದಾಗಲಿ ಏನೂ ಆಗುತ್ತಿರಲಿಲ್ಲ ಏನೂ ತಿಳಿಯದಿದ್ದರೂ ಮಹಿಮಾತಿಶಯರಾದ ಅಪ್ಪನವರ ಕೃಪೆಯಿಂದಾಗಿ ಗಾಣಗಾಪುರ ಕ್ಷೇತ್ರ ದರ್ಶನವಾಯಿತು ಅಲ್ಲಿಂದ ಬಂದ ಮೇಲೆ ಶ್ರೀ ಗುರುವಿನ ಚರಿತ್ರೆಯನ್ನು ಓದುವ ಹಂಬಲವಾಯಿತು ದಾವಣಗೆರೆಯ ಪೂರ್ಣಾನಂದಾಶ್ರಮದ ಶ್ರೀ ಸತ್ ಸ್ವರೂಪಿಗಳ ಬಳಿ ಗುರುಚರಿತ್ರೆಯನ್ನು ಕೇಳಿದ್ದೆನು ಅವರು ಲಘು ಗುರುಚರಿತ್ರೆಯನ್ನು ಕೊಟ್ಟು ಮಾರನೇ ದಿನ ಇದನ್ನು ಪೂರಾ ಓದಿ ಮುಗಿಸಿ ಹನ್ನೊಂದು ಜನಕ್ಕೆ ಅಥವಾ ಅದಕ್ಕಿಂತ ಜಾಸ್ತಿ ಜನರಿಗೆ ಪ್ರಸಾದವನ್ನು ಮಾಡಿ ಬಡಿಸಮ್ಮ ಎಂದರು ಸರಿ ಎಂದು ಪುಸ್ತಕವನ್ನು ತೆಗೆದುಕೊಂಡು ಮನೆಗೆ ಬಂದೆ ರಾತ್ರಿಯಿಡೀ ಮರುದಿನದ ಪಾರಾಯಣ ಮಾಡುವ ಬಗ್ಗೆ ಹನ್ನೊಂದು ಜನರಿಗೆ ಪ್ರಸಾದಕ್ಕೆ ಕರೆಯುವ ಬಗ್ಗೆಯೇ ಯೋಚನೆ ನನ್ನ ಗಂಡನಿಗೆ ಏನು ಹೇಳಲಿ ಯಾವಾಗ ಓದಲಿ ಯಾವಾಗ ಅಡಿಗೆ ಮಾಡುವುದು ಇದೇ ಯೋಚನೆಯಲ್ಲಿಯೇ ಕಳೆಯಿತು ಬೆಳಗ್ಗೆ ನಿತ್ಯ ಕೆಲಸ ಕಾರ್ಯಗಳನ್ನು ಮುಗಿಸಿ ಗಂಡ ಮಕ್ಕಳೆಲ್ಲರೂ ಹೊರಟ ನಂತರ ಶ್ರೀ ಗುರುಚರಿತ್ರೆಯನ್ನು ಓದಲು ಕುಳಿತೆ ಆದರೆ ತಲೆಯಲ್ಲಿ ಯಾರಿಗೆ ಊಟಕ್ಕೆ ಕರೆಯಲಿ ಏನು ಮಾಡಲಿ ಅಂತ ಯೋಚನೆ ನನ್ನ ಗಂಡ ಮಧ್ಯಾಹ್ನದ ಊಟಕ್ಕೆ ಬಂದರು ಓದುವುದನ್ನು ನಿಲ್ಲಿಸಿ ಅವರಿಗೆ ಊಟಕ್ಕೆ ನೀಡಿದೆ ಅವರಿಗೆ ಊಟಕ್ಕೆ ಕೊಡುವಾಗಲೂ ಅದೇ ಯೋಚನೆ ಅವರು ಕೆಲಸಕ್ಕೆ ಹೋದರು ಮತ್ತೆ ಪಾರಾಯಣವನ್ನು ಮುಂದುವರಿಸಿದೆ ನನ್ನ ಗಂಡ ಮನೆಗೆ ಆಕಸ್ಮಿಕವಾಗಿ ಮತ್ತೆ ಬಂದರು ಬಂದವರೇ ಸುಮಾರು ಹದಿನೈದು ಜನ ಸ್ನೇಹಿತರಿಗೆ ಊಟ ತೆಗೆದುಕೊಂಡು ಹೋಗಬೇಕು ಏನು ಮಾಡುತ್ತೀಯಾ ಎಂದು ಕೇಳಿದರು ನನ್ನ ಆನಂದಕ್ಕೆ ಪಹಾರವೇ ಇಲ್ಲ ತಡೆದುಕೊಳ್ಳುತ್ತಾ ಏನು ಬೇಕು ಹೇಳಿ ಏನು ಮಾಡಲಿ ಎಂದೆ ಅವರು ಯಾರಿಗೋ ಫೋನ್ ಮಾಡಿ ಕೇಳಿ ಮುದ್ದೆ ಬಜ್ಜಿ ಬೇಕಂತೆ ಎಂದರು ನನಗಂತೂ ಜೋರಾಗಿ ಅಪ್ಪ ಶಿವ ನನ್ನಪ್ಪ ಎಂದು ಕೂಗಬೇಕೆನಿಸಿತು ಮನಸ್ಸಿನಲ್ಲೇ ಕೂಗುತ್ತಾ ಹೋಗಿ ಪಾರಾಯಣವನ್ನು ಪೂರ್ತಿ ಓದಿ ಮುಗಿಸಿದೆ ಯಜಮಾನರು ಪ್ರಸಾದ ತಯಾರಿಸಲು ಬೇಕಾದ ಸಾಮಾನುಗಳನ್ನೆಲ್ಲ ತಂದರು ನಾನೆಂದೂ ಅಷ್ಟೊಂದು ಮುದ್ದೆ ಬಜ್ಜಿಯನ್ನು ಮಾಡಿರಲಿಲ್ಲ ಭಯ ಪಡುತ್ತಲೇ ಸರಿಯಾಗಿ ಮಾಡಿಸಿ ಅಂತ ಬೇಡುತ್ತಲೇ ಮಾಡಿದೆ ಅಪ್ಪನವರೇ ಮಾಡಿಸಿದರು ಎಂದೂ ಅಡಿಗೆ ಕೆಲಸದಲ್ಲಿ ನೆರವಾಗದ ನನ್ನ ಗಂಡನೂ ಸಹ ಅಂದು ನನಗೆ ನೆರವಾದರು ಯಾರ್ಯಾರ ಹತ್ತಿರ ಅಪ್ಪ ಏನೇನು ಮಾಡಿಸ್ತಾರೋ ಅವರಿಗೇ ಗೊತ್ತು ಮುದ್ದೆ ಬಜ್ಜಿಗಳನ್ನು ಡಬ್ಬಗಳಿಗೆ ಹಾಕಿಕೊಟ್ಟು ಕಳಿಸಿದೆ ಆನಂದವಾಯಿತು ಪ್ರಭುವು ನನ್ನ ಮೊರೆಯನ್ನು ಆಲಿಸಿದನೋ ಅಥವಾ ತನ್ನ ಇಚ್ಛೆಯಂತೆ ಮಾಡಿಸಿಕೊಂಡು ಬಿಟ್ಟನೋ ಒಟ್ಟಿನಲ್ಲಿ ನಾವು ನಿಮಿತ್ತ ಮಾತ್ರ ಇದು ಸೋಜಿಗ ಅಲ್ಲವೇ ಪರಮಾತ್ಮನೇ ಕಾರಣ ಶಾಂತಲಾರ ಮಾತಿಗೆ ಪ್ರತಿಕ್ರಿಯಿಸುತ್ತಾ ನರಸಿಂಹೂರ್ತಿ ತಾತನವರು ಹೌದಮ್ಮ ಅಪ್ಪ ಭಕ್ತರಿಂದ ಅನೇಕ ಕಾರ್ಯಗಳನ್ನು ಮಾಡಿಸೋ ಮೂಲಕ ಒಳಗಿರೋ ಚೈತನ್ಯಾತ್ಮವನ್ನು ಅದೇ ಹೊರಗೆ ವಿಸ್ತಾರವಾಗಿರುವುದನ್ನು ಅರಿವು ಮಾಡಿಕೊಡ್ತಾ ಹೋಗ್ತಾರೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡದಿಕ್ಕೂ ಪರಮಾತ್ಮನೇ ಕಾರಣ ಪ್ರಪಂಚ ಬದುಕ್ತಿರೋದೇ ಅವನಿಂದ ಅವನೇ ಆಧಾರ ಅವನೊಬ್ನೇ ಶಾಶ್ವತ ಅನ್ನೋದನ್ನು ನಮಗೆ ಅರ್ಥ ಮಾಡಿಸೋಕ್ಕೆ ಹೀಗೆಲ್ಲ ಏನಾದರೂ ಮಾಡಿಸ್ತಾ ಇರ್ತಾನೆ ನಮ್ಮೊಳಗೆ ಇರೋ ವಿಶೇಷವಾದ ಶಕ್ತಿ ಪ್ರತಿಭೆಯನ್ನೆಲ್ಲ ಅವನು ಬೆಳಗಿಸ್ತಾನೆ ನಾವು ನಿತ್ಯವೂ ಉಸಿರಾಡ್ತೀವಿ ಆದರೆ ನಮ್ಮೊಳಗೆ ಇರೋ ಭಗವಂತಾನೇ ಆ ಉಸಿರನ್ನು ಆಡಿಸ್ತಾ ಇದ್ದಾನೆ ಅನ್ನೋ ಪರಿವೆ ನಮಗೆ ಇರದಿಲ್ಲ ಆದರೆ ಯಾರು ಆಂಜನೇಯನಂತೆ ತನ್ನ ಪ್ರತಿ ಉಸಿರಲ್ಲೂ ನಾಮವನ್ನು ಜಪಿಸುವ ಮೂಲಕ ನಿತ್ಯವೂ ಅವನಿಗೆ ಅಭಿಷೇಕ ಮಾಡ್ತಾರೋ ಅವರ ಮನ ಶುದ್ಧಿಯಾಗುತ್ತೆ ಅವರಿಗೆ ಭಗವದ್ ದರ್ಶನವಾಗುತ್ತೆ ಚಿಕ್ಕ ಮಕ್ಕಳು ಹೆಬ್ಬೆಟ್ಟಿನಿಂದ ಹಾಲು ಬರುತ್ತೆ ಅಂದ್ಕೊಂಡು ಚೀಪುತ್ತಾ ಇರ್ತಾರೆ ದೊಡ್ಡವರು ಆ ಬೆಟ್ಟನ್ನು ಬಾಯಿಂದ ಹೊರತೆಗೆದರೂ ಸಹ ಅವರು ಅಭ್ಯಾಸದಿಂದ ಮತ್ತೆ ಮತ್ತೆ ರಸವಿಲ್ಲದ ಬೆಟ್ಟನ್ನೇ ಚೀಪುತ್ತಾರೆ ಹಾಗೆ ಮನುಷ್ಯರು ಹೆಂಡತಿ ಮಕ್ಕಳು ಮನೆ ಆಹಾರ ವಿಹಾರ ವಾಹನ ಉಡುಗೆ ತೊಡುಗೆಗಳಂಥ ಅನಿತ್ಯವಾದ ತೋರಿ ಅಡಗುವಂಥ ನಿಸ್ಸಾರವಾದ ವಿಷಯಗಳಲ್ಲೇ ಆಸಕ್ತರಾಗಿರ್ತಾರೆ ಇಂಥವರಿಗೆ ಗುರುಪದೇಶ ಫಲಿಸದಿಲ್ಲ ಸತ್ಪುರುಷರ ಸಾನ್ನಿಧ್ಯವನ್ನು ಭಗವಂತ ಕರುಣಿಸಿದಾಗಲಾದರೂ ವಿಷಯ ಸುಖದಿಂದ ಹಿಮ್ಮುಖರಾಗಿ ಪರಿಶುದ್ಧರಾಗಬೇಕು ಆಗ ಮಾತ್ರ ಸದ್ಗುರುವು ಅನುಗ್ರಹ ಮಾಡಿ ದಿವ್ಯ ಉಪದೇಶವನ್ನು ಉಣಿಸುತ್ತಾರೆ ಆದರೆ ಇದನ್ನು ಪಡೀಲಿಕ್ಕೆ ತಯಾರಾಗದೆ ವಿಷಯ ಸುಖಾನ ಅನುಭವಿಸ್ಕಂಡೇ ಪರಮಾತ್ಮನ ಆನಂದನೂ ಬೇಕು ಅನ್ನೋ ಬಯಕೇನ ಇಟ್ಕೊಂಡಿರ್ತಾರೆ ಅವರ ಲಕ್ಷ್ಯವನ್ನು ಗುರುವು ನಿರಂತರವಾಗಿ ಪರಮಾತ್ಮನ ಕಡೆಗೆ ತಿರುಗಿಸುತ್ತಾನೆ ಆ ಕಡೆಗೆ ಬಂದವರಿಗೆಲ್ಲ ಜೀವನ್ಮುಕ್ತ ಅನುಭವವನ್ನು ಅನುಭವ ಮಾಡಿಕೊಡ್ತಾನೆ ಪ್ರಾಣ ಹಗುರವಾಗಿ ಬಿಟ್ಟಿರುತ್ತೆ ಜೀವನೇ ಪರಮಾತ್ಮ ಅನ್ನೋ ಸದ್ಗುರುವಿನ ಉಪದೇಶವು ದೇಹಾಭಿಮಾನ ಶೂನ್ಯವಾದಾಗ ಮಾತ್ರ ಸರಳವಾಗಿ ಫಲಿಸಿಬಿಡುತ್ತೆ ಇಂತಹ ಮಹತ್ತಾದ್ದನ್ನು ಕೊಡುವಂಥ ಮಹಾತ್ಮನ ಹತ್ತಿರ ಹೋಗಿ ಕೆಲವರು ಕುತೂಹಲಕ್ಕೋ ಅಹಂಕಾರಕ್ಕೋ ಪ್ರಶ್ನೆ ಕೇಳ್ತಾ ಇರ್ತಾರೆ ತಾವು ಮೇಲೇರುವುದನ್ನು ಬಿಟ್ಟು ಮಹಾತ್ಮರನ್ನೇ ಕೆಳಗಿಳಿಸಾಕೆ ನೋಡ್ತಾ ಇರ್ತಾರೆ ಇಂಥದನ್ನು ಮಾಡಬಾರದು ನಿತ್ಯವೂ ಸತತವೂ ತಾನು ದೇಹವಲ್ಲ ಇಂದ್ರಿಯ ಮನಸ್ಸುಗಳಿಗೆ ಸಾಕ್ಷಿಯಾದ ಆತ್ಮನಾಗಿದ್ದೇನೆ ಅನ್ನೋ ಅನುಭವನ ಕಣ್ಕಣದಿಕ್ಕೆ ಪ್ರಯತ್ನಿಸಬೇಕು ಬುದ್ಧಿಯ ಮುಸುಕು ತೆಗೆದಾಗ ಬಟ್ಟ ಬಯಲು ಅಲ್ಲಿ ಎರಡಿಲ್ಲ ಏಕಮೇವಾದ್ವಿತೀಯ ಪರಮಾತ್ಮನೊಬ್ಬನೇ ಎಲ್ಲರಲ್ಲಿರೋದು ಅವನೇ ಅದೇ ನಾನು ಅನ್ನೋ ನೆಲೆಯಲ್ಲಿ ನಿಂತಾಗ ಆ ಸ್ಥಿತಿನಾಗೆ ಇದ್ದಾಗ ಬದುಕು ಸರ್ವತಂತ್ರ ಸ್ವತಂತ್ರ ನಿರ್ಭಯ ಆನಂದಮಯವಾಗುತ್ತೆ ಆಗ ಆನಂದವೇ ಆನಂದ ಶ್ರೀ ನರಸಿಂಹಮೂರ್ತಿಯವರು ಮಹಾತ್ಮರ ಬಳಿ ಅನುಚಿತವಾಗಿ ವರ್ತಿಸುವವರ ವಿಚಾರವಾಗಿ ನುಡಿದ ಮಾತಿಗೆ ಪ್ರತಿಕ್ರಿಯಿಸುತ್ತಾ ರಾಘಣ್ಣನವರು ನಿಜ ಮಹಾತ್ಮರು ಅಂತರ್ಯದಲ್ಲಿ ಮಹಾ ಮಹಿಮರಾಗಿರ್ತಾರೆ ಹೊರಗಡೆ ಅತಿ ಸರಳವಾಗಿ ಸಾಮಾನ್ಯವಾಗಿರ್ತಾರೆ ಆದರೆ ಕೆಲವರು ಹೊರಗಡೆ ತಾವು ಅಸಾಮಾನ್ಯರು ಅನ್ನೋ ಹಾಗೆ ತೋರಿಸಿಕೊಳ್ತಾರೆ ಆದರೆ ಅಂತರ್ಯದಲ್ಲಿ ಅವರು ಸಾಮಾನ್ಯರಾಗಿರ್ತಾರೆ ಎಂದರು ಹುಟ್ಟುಹಬ್ಬದ ಸಿಹಿ ಅಪ್ಪನವರು ಭಕ್ತರ ಮನಸ್ಸಿನ ಚಿಕ್ಕ ಪುಟ್ಟ ಆಶಯಗಳಿಗೂ ಸ್ಪಂದಿಸುತ್ತಾರೆ ಎಂದ ಶಾಂತಲಾ ಆ ಕುರಿತು ಒಂದು ಸಿಹಿ ಅನುಭವವನ್ನು ಹೇಳಲಾರಂಭಿಸಿದರು ಅಪ್ಪನವರ ಹುಟ್ಟುಹಬ್ಬದಲ್ಲಿ ನಡೆದ ಅನುಭವವಿದು ಶ್ರೀ ಕ್ಷೇತ್ರ ದೊಡ್ಡೇರಿಗೆ ಹೊರಡಲು ಸಿದ್ಧವಾಗುತ್ತಿದ್ದೆ ಏನಾದರೂ ಸಿಹಿ ತಿಂಡಿ ಮಾಡಿಕೊಂಡು ಹೋಗಬೇಕು ಅನ್ನಿಸಿತು ಕೊಬ್ಬರಿ ಮಿಠಾಯಿಯನ್ನು ಮಾಡುತ್ತಾ ಅಪ್ಪನನ್ನೇ ಸ್ಮರಿಸುತ್ತಾ ನೋಡು ಇವರ ಹುಟ್ಟಿದ ಹಬ್ಬಕ್ಕೆ ನಾವು ಸಿಹಿ ಕೊಡುತ್ತೇವೆ ನ್ಯಾಯವಾಗಿ ಅವರೇ ನಮಗೆ ಹುಟ್ಟುಹಬ್ಬದ ಸಿಹಿ ಕೊಡಬೇಕು ಎಂದುಕೊಂಡೆ ಆಮೇಲೆ ಅಯ್ಯೋ ನನ್ನ ಆಲೋಚನೆಯೇ ಜೀವನದಲ್ಲಿ ಬೇಕಾದಷ್ಟು ಸಿಹಿಯನ್ನು ಉಣಿಸಿದ್ದಾರವರು ಅನ್ನಿಸಿತು ನಂತರ ಈ ವಿಚಾರವನ್ನೇ ಮರೆತು ಬಿಟ್ಟೆ ಕೊಬ್ಬರಿ ಮಿಠಾಯಿಯನ್ನು ಡಬ್ಬಕ್ಕೆ ಹಾಕಿಕೊಂಡೆ ಮಕ್ಕಳು ಅಮ್ಮ ಅಕ್ಕ ಪೂರ್ಣಿಮಾಳ ಜೊತೆಯಲ್ಲಿ ದೊಡ್ಡೇರಿಗೆ ತಲುಪಿದೆ ಆಶ್ರಮದೊಳಗೆ ಹೋದ ಕೂಡಲೇ ಕಣ್ಣುಗಳು ಸಹಜವಾಗಿ ಅಪ್ಪನವರನ್ನೇ ಹುಡುಕ ಹತ್ತಿದವು ಅಪ್ಪ ಆಶ್ರಮದ ಮುಂದೆ ಇದ್ದರು ಅವರಿಗೆ ಕೆಲ ಭಕ್ತರು ನಮಸ್ಕಾರ ಮಾಡಿದರು ನಾವೆಲ್ಲರೂ ಅಪ್ಪನವರ ಬಳಿ ಹೋದೆವು ನನ್ನ ಮಕ್ಕಳು ಅಮ್ಮ ಎಲ್ಲರೂ ಅಪ್ಪನವರಿಗೆ ನಮಸ್ಕಾರ ಮಾಡಿದರು ನಾನು ನಮಸ್ಕಾರ ಮಾಡುವಷ್ಟರಲ್ಲಿ ಅಪ್ಪ ಅವರ ಮನೆಯ ಕಡೆಗೆ ನಡೆದೇ ಬಿಟ್ಟರು ನಾನು ಅಯ್ಯೋ ದೇವಾ ಎನ್ನುತ್ತಾ ಅವರ ಹಿಂದೆ ಹೋದೆ ಆ ಕ್ಷಣ ನನ್ನ ಮನಸ್ಸಿನಲ್ಲಿ ಏನು ತಪ್ಪು ಮಾಡಿದನಪ್ಪ ನಮಸ್ಕಾರ ಮಾಡಿಸಿಕೊಳ್ಳದೆ ಹೋಗಿಬಿಟ್ಟರಲ್ಲ ಅಂತ ಇನ್ನೇನು ಕಣ್ಣೀರು ಇಳಿಯುವುದರಲ್ಲಿತ್ತು ಅಷ್ಟರಲ್ಲೇ ಅಪ್ಪ ಮನೆಯಿಂದ ಹೊರಗೆ ಬಂದು ಗೇಟಿನ ಹತ್ತಿರ ನಿಂತಿದ್ದಾರೆ ಕೈಯಲ್ಲಿ ಸಿಹಿ ತಿಂಡಿಯ ಡಬ್ಬ ಹಿಡಿದು ಮುಗುಳ್ನಗೆ ಬಿರುತ್ತಾ ಇದ್ದಾರೆ ನಾನು ಹತ್ತಿರ ಹೋದೆ ಮೊದಲು ನನ್ನ ಕೈಗೆ ಕ್ಯಾರೆಟ್ ಹಲ್ವಾ ಸಿಹಿ ಕೊಟ್ಟರು ಅನಂತರ ನಮಸ್ಕಾರ ಮಾಡಿಸಿಕೊಂಡ್ರು ನನಗಾಗ ಸಂತೋಷದ ಕಣ್ಣೀರು ಬಂತು ಮನೆಯಲ್ಲಿ ನಾನು ಅಂದುಕೊಂಡ ವಿಷಯಕ್ಕೆ ಎಂತಹ ಸಿಹಿ ಘಟನೆಯನ್ನೇ ನಡೆಸಿದರು ಅಬ್ಬಬ್ಬಾ ಅಪ್ಪ ಎಲ್ಲ ಭಕ್ತರ ಹೃದಯದಲ್ಲಿ ನೆಲೆಸಿರುವ ಹೃದಯೇಶ್ವರ ಅವರನ್ನು ಏನೆಂದು ವರ್ಣಿಸಲಿ ಭಕ್ತರ ಸಿಹಿ ಅನುಭವಗಳನ್ನು ಕೇಳುತ್ತಾ ವಾತಾವರಣವೇ ಸವಿಯಾದಂತಾಯಿತು ಮಧ್ಯಾಹ್ನದ ಪ್ರಸಾದವನ್ನು ಸೇವಿಸಿ ಎಲ್ಲರೂ ಶ್ರೀ ಕ್ಷೇತ್ರಕ್ಕೆ ತೆರಳಿದರು ಉತ್ತರಾಯಣ ಕಾಲ ನಾವುಗಳೆಲ್ಲ ಆಶ್ರಮದೊಳಗೆ ಹೋದಾಗ ಅಲ್ಲಿ ಹೋಮಕ್ಕೆ ಸಿದ್ಧತೆಗಳಾಗಿದ್ದವು ಆರಂಭದಲ್ಲಿ ಪೂಜ್ಯ ಬ್ರಹ್ಮಾನಂದ ಸ್ವಾಮೀಜಿಯವರು ಅಪ್ಪನವರಿಗೆ ನಮಸ್ಕರಿಸಿ ಆ ದಿನದ ವಿಶೇಷವನ್ನು ಕುರಿತು ಹೇಳಿದರು ಆಯನ ಅಂದರೆ ದಾರಿ ಅಂತ ಅರ್ಥ ಸೂರ್ಯನ ಚಲನೆಯು ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಚಲಿಸುವ ಆರು ತಿಂಗಳ ಕಾಲವನ್ನು ಉತ್ತರಾಯಣ ಕಾಲ ಅಂತಾರೆ ಅದರ ಪ್ರಾರಂಭದ ದಿನವೇ ಈ ದಿನ ಅಂದರೆ ಸಂಕ್ರಮಣದ ದಿನ ಇದು ಬಹಳ ವಿಶೇಷವಾದ ದಿನ ಆದ್ದರಿಂದಲೇ ಹಿಂದೆ ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿದ್ದಾಗ ತಮ್ಮ ದೇಹವನ್ನು ತ್ಯಜಿಸಲು ಈ ಪವಿತ್ರ ಕಾಲವನ್ನು ಆರಿಸಿಕೊಂಡಿದ್ದರು ಗ್ರಹಣ ಈ ದಿನ ಉತ್ತರಾಯಣ ಪುಣ್ಯಕಾಲದಲ್ಲಿಯೇ ಗ್ರಹಣವೂ ಬಂದಿದೆ ಗ್ರಹ ಅಂದರೆ ಹಿಡಿದುಕೊಳ್ಳೋದು ಅಂತ ಅರ್ಥ ಇದೊಂದು ಪ್ರಕೃತಿಯಲ್ಲಿ ನಡೆಯೋ ಸಹಜ ಕ್ರಿಯೆ ಆಕಾಶ ಕಾಯಗಳಾದ ಸೂರ್ಯ ಚಂದ್ರ ಮತ್ತು ಭೂಮಿ ಇವು ಒಂದೇ ಸಮಾಂತರದಲ್ಲಿ ಬಂದಾಗ ಹೀಗಾಗುತ್ತೆ ಆದರೆ ಮನುಷ್ಯರಿಗೆ ಹಿಡಿದಿರೋ ಗ್ರಹಣ ಅಂದರೆ ಅವನಲ್ಲಿರೋ ಸ್ವಸ್ವರೂಪದ ಬಗೆಗಿನ ಅಜ್ಞಾನ ಪ್ರಾಪಂಚಿಕತೆ ನಾನತ್ವ ಈ ಗ್ರಹಣ ಬಿಡಬೇಕಾದರೆ ಸದ್ಗುರುವಿನ ಕೃಪೆಯಿಂದಲೇ ಆಗಬೇಕು ಸದ್ಗುರುವು ಸೂರ್ಯನಿಗೂ ಮಿಗಿಲಾದ ಜ್ಞಾನ ಸೂರ್ಯ ಸೂರ್ಯನಿಗೆ ಉದಯಾಸ್ತಮಾನಗಳಿವೆ ಆದರೆ ಸದ್ಗುರುವಿಗೆ ಅವು ಇಲ್ಲ ಅವನು ಪರಿಪೂರ್ಣನು ಅವನಿಗೆ ಶರಣಾಗಿ ನಾವು ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು ಈ ದಿನ ಹೋಮವನ್ನು ಮಾಡಿಸುವ ಮೂಲಕ ಅಪ್ಪನವರು ವಿಶ್ವಕಲ್ಯಾಣವನ್ನು ಭಕ್ತ ಕಲ್ಯಾಣವನ್ನು ಲೋಕ ಕಲ್ಯಾಣವನ್ನು ಮಾಡುತ್ತಿದ್ದಾರೆಂದರು ನಂತರ ಪವಿತ್ರವಾದ ಹೋಮವು ಸದ್ಗುರುವಿನ ಸನ್ನಿಧಿಯಲ್ಲಿ ನಡೆಯಿತು ಮಂಗಳಮಯರಾದ ಅಪ್ಪನವರು ಹೋಮಕುಂಡದ ಸಮೀಪದಲ್ಲಿಯೇ ಕುಳಿತಿದ್ದರು ಅವರ ಮುಖದಲ್ಲಿ ಪ್ರಸನ್ನತೆ ತೇಜಸ್ಸು ತುಂಬಿತ್ತು ಹೋಮವು ಮುಗಿದ ನಂತರ ಸದ್ಗುರುನಾಥರು ಭಕ್ತರು ಉತ್ತರಾಯಣ ಪುಣ್ಯಕಾಲದಲ್ಲಿ ಹೇಗೆ ಜೀವಿಸಬೇಕೆಂದು ಉಪದೇಶ ಮಾಡಿದರು ಮನುಷ್ಯರಿಗೆ ಉತ್ತರಾಯಣವು ಆರು ತಿಂಗಳ ಅವಧಿಯವರೆಗೂ ಇರುತ್ತೆ ಅದೇ ಅವಧಿ ದೇವತೆಗಳಿಗೆ ಒಂದು ಹಗಲು ಮಾತ್ರ ಆಗಿರುತ್ತೆ ಮುಂದಿನ ಆರು ತಿಂಗಳ ದಕ್ಷಿಣಾಯನವು ದೇವತೆಗಳಿಗೆ ಒಂದು ರಾತ್ರಿಯಾಗಿರುತ್ತದೆ ಈ ಉತ್ತರಾಯಣದಲ್ಲಿ ಅವರು ಮಹತ್ತರವಾದ ಆನಂದವನ್ನು ಪಡೆಯುತ್ತಾರೆ ಈ ಶುಭ ಗಳಿಗೆಗಾಗಿ ಅವರು ಕಾಯ್ತಾ ಇರ್ತಾರೆ ಇಂಥ ಪುಣ್ಯಕಾಲವನ್ನು ಭಗವಂತನ ಸ್ಮರಣೆ ಸೇವೆಯಲ್ಲೇ ಕಳೀಬೇಕು ಅದು ಬಿಟ್ಟು ಉತ್ತರಾಯಣದ ಆರು ತಿಂಗಳ ಪುಣ್ಯಕಾಲದಾಗೆ ಪ್ರಾಣಿಗಳ ಥರ ಬದುಕಿದರೆ ಇನ್ನೂ ದಕ್ಷಿಣಾಯಣದ ಆರು ತಿಂಗಳು ಪ್ರಾಣಿಗಳಂತೆ ಅತ್ತಿತ್ತಾಗಿ ಹಾಳಾಗೋಗ್ತಾರೆ ಅಂತಹ ಜನ್ಮ ಬೇಡ ಉತ್ತರಾಯಣದಾಗೆ ಮಾಡಿದ ಪುಣ್ಯ ಕಾರ್ಯಗಳ ಫಲವನ್ನೆಲ್ಲ ದಕ್ಷಿಣಾಯಣದಾಗೆ ಅಧೋಗತಿಗಿಳಿದು ಅದನ್ನೂ ಕಳ್ಕೊಂಡು ಪಾಪಿಷ್ಟರಾಗದು ಬೇಡ ಈ ಕ್ಷಣದಿಂದಾನೇ ಶುರು ಹಚ್ಕೊಂಬಿಡ್ರಿ ಭಗವಂತನ ಸೇವೆ ಪೂಜೆ ಧರ್ಮ ಕಾರ್ಯಗಳು ಏನೇನು ಸತ್ಕಾರ್ಯ ಸಚ್ಚಿಂತನೆ ಮಾಡಬೇಕೋ ಅದನ್ನೆಲ್ಲ ಈಗಿಂದಿಗಲೇ ಪ್ರಾರಂಭಿಸಿ ಮಾಡ್ತಾ ಇರ್ರಿ ಆವಾಗ ವರ್ಷವೆಲ್ಲ ಉತ್ತರಾಯಣವೇ ಆಗಿರುತ್ತೆ ಅಂಥೋರಿಗೆ ದಕ್ಷಿಣಾಯನವೇ ಇರಲ್ಲ ಸಂಕ್ರಾಂತಿ ಜೊತೆಗೇ ಈ ಸಾರಿ ಗ್ರಹಣವೂ ಬಂದೈತಲ್ಲ ಅದು ಅಮಂಗಳಾನೂ ಅಲ್ಲ ಅನಿಷ್ಟಾನೂ ಅಲ್ಲ ಗ್ರಹಣ ಹಿಡಿದಿದೆ ಅಂತ ಸ್ನಾನ ಮಾಡ್ತಿರಲ್ಲ ಮಡಿ ಯಾವುದು ಮೈಲಿಗೆ ಯಾವುದು ಅಂತಾನೇ ನಿಮಗೆ ಗೊತ್ತಿಲ್ಲ ಈ ಶರೀರ ಅನ್ನೋದು ಶಿವ ವಾಸವಾಗಿರೋ ದೇವಸ್ಥಾನ ಸ್ನಾನ ಆಗಬೇಕಾಗಿರೋದು ಮನಸ್ಸಿಗೆ ಮನಸ್ಸಿಗೆ ಯಾವಾಗ ಸ್ನಾನ ಮಾಡಬೇಕು ಮಾಡಬಾರದ್ದನ್ನು ಮಾಡ್ತಿರಲ್ಲ ನೋಡಬಾರದ್ದನ್ನು ನೋಡ್ತಿರಲ್ಲ ಕೇಳಬಾರದ್ದನ್ನು ಕೇಳ್ತಿರಲ್ಲ ಆಡಬಾರದ ಮಾತುಗಳನ್ನು ಆಡ್ತೀವಲ್ಲ ಆವಾಗ ಮಾಡ್ರಿ ಸ್ನಾನ ಆದರೆ ನೀವು ಅಂಥವುಗಳನ್ನೆಲ್ಲ ಮಾಡಿ ಇಸ್ತ್ರಿ ಮಾಡಿದ ಗರಿಗರಿ ಬಟ್ಟೆ ಹಾಕ್ಕೊಂಡು ರಾಜಾರೋಷವಾಗಿ ಓಡಾಡ್ತೀರ ಮನಸ್ಸನ್ನು ಮಲಿನ ಮಾಡ್ಕಣದೇ ಮೈಲಿಗೆ ಹಂಗೆ ಮೈಲಿಗೆ ಆದಾಗ ಮನಸ್ಸಿನಾಗೇ ಇರೋನ್ನ ಸ್ಮರಣೆ ಮಾಡ್ತಾ ಪೂಜಿಸ್ತಾ ಮಡಿಯಾಗಬೇಕು ಅದನ್ನು ಗುರು ಮೆಚ್ಕೊಂತಾನೆ ನಂತರ ಅಪ್ಪನವರು ಎಲ್ಲ ಭಕ್ತರಿಗೂ ತುಪ್ಪವನ್ನು ಪ್ರಸಾದವಾಗಿ ನೀಡಿದರು ಭಕ್ತರೆಲ್ಲರೂ ಸಾಲಾಗಿ ಗುರುಗಳ ಬಳಿಗೆ ಹೋಗಿ ಪ್ರಸಾದವನ್ನು ಪಡೆದು ಸ್ವೀಕರಿಸಿ ಒಂದೆಡೆ ಕುಳಿತೆವು ಕೊನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಆಗತಾನೇ ಆಶ್ರಮಕ್ಕೆ ಬಂದವರು ಶ್ರೀ ಗುರುವಿನ ಆಶೀರ್ವಾದಕ್ಕಾಗಿ ಕಾತರದಿಂದ ಓಡುತ್ತಾ ಅವರ ಬಳಿಗೆ ಬಂದರು ಎಲ್ಲ ಭಕ್ತರಿಗೂ ಒಂದೊಂದು ಚಮಚದಷ್ಟು ತುಪ್ಪವನ್ನು ಕೊಟ್ಟು ಪಾತ್ರೆಯನ್ನು ಪಕ್ಕದಲ್ಲಿರಿಸಿದ್ದ ಗುರುದೇವರು ಆಕೆ ಬಂದು ತಮ್ಮ ಚರಣಗಳಿಗೆ ನಮಸ್ಕರಿಸಿ ಆರ್ತಳಾಗಿ ಅವರೆಡೆ ನೋಡತೊಡಗಿದಾಗ ಒಂದು ದೊಡ್ಡ ಸೌಟಿನ ತುಂಬ ತುಪ್ಪವನ್ನು ತೆಗೆದರು ಆಕೆ ಬೊಗಸೆ ಒಡ್ಡಿದಳು ಅಪ್ಪ ಸೀದ ಮೂರು ಸೌಟು ತುಪ್ಪವನ್ನು ಬೊಗಸೆಗೆ ಸುರಿದರು ಆಕೆ ಕಂಬನಿಯನ್ನು ಹರಿಸುತ್ತಾ ಕೃತಾರ್ಥಳಾದನೆಂದು ಭಾವಿಸಿ ನಮಸ್ಕರಿಸಿದರು ಅಲ್ಲಿಂದ ಎದ್ದು ಬಂದು ನನ್ನ ಪಕ್ಕದಲ್ಲಿ ಕುಳಿತು ಪ್ರಸಾದ ಸೇವಿಸಿದರು ಅವರ ಪರಿಚಯ ಬಯಸಿದೆ ಆಕೆ ತನ್ನ ಹೆಸರು ಲತಾ ಎಂದು ಚಿತ್ರದುರ್ಗದವರೆಂದು ತಿಳಿಸಿದರು ಎಲ್ಲರಿಗೂ ಒಂದೊಂದು ಚಮಚ ತುಪ್ಪ ಕೊಟ್ಟ ಗುರುಗಳು ನಿಮಗೇಕೆ ಮೂರು ಸೌಟು ತುಪ್ಪ ಕೊಟ್ಟರು ಎಂದೆ ಆಕೆ ಧನ್ಯತೆಯ ನಗೆ ಬೀರುತ್ತಾ ಅಪ್ಪನವರ ಕರುಣೆಗೆ ಸರ್ವಜ್ಞತೆಗೆ ಅದೇ ಸಾಕ್ಷಿ ಕಣಮ್ಮ ನಾವು ಕನ್ನೇಶ್ವರನಿಗೆ ಮಾಡಿದ ಅಭಿಷೇಕ ತನಗೆ ಮುಟ್ಟಿದೆ ಅಂತ ಅಪ್ಪ ಆ ರೀತಿ ತೋರಿಸದರಮ್ಮ ಅದು ಹೇಗೆ ಅಭಿಷೇಕ ಫಲಪ್ರಾಪ್ತಿ ನಾನು ನನ್ನ ಪತಿಯು ಕನ್ನೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಬೇಕೆಂದು ಮಾತನಾಡುತ್ತಾ ಬೇಕಾಗುವ ಸಾಮಾನುಗಳ ಬಗ್ಗೆ ಚರ್ಚಿಸುತ್ತಿದ್ವಿ ಮೊಸರು ಒಂದು ಲೀಟರ್ ಸಾಕಾಗುತ್ತೆ ಅಂದಾಗ ನನ್ನ ಚಿಕ್ಕ ಮಗುವು ತನ್ನ ತೊದಲು ನುಡಿಯಲ್ಲಿ ಅಮ್ಮ ಸ್ನಾನ ಮಾಡಲಿಕ್ಕೆ ನಿನಗೆ ಅರ್ಧ ಬಕೆಟ್ ನೀರು ಸಾಕಾಗೋದಿಲ್ಲ ನೀನು ಚೆನ್ನಾಗಿ ನೀರು ಸುರಿದುಕೊಂಡು ಸ್ನಾನ ಮಾಡ್ತೀಯ ಸ್ವಲ್ಪ ಮೊಸರಿನಲ್ಲಿ ಅಭಿಷೇಕ ಮಾಡಿದರೆ ಮಲ್ಲೇಶ ತಾತ ನೆನೆಯುತ್ತಾನೇನೋ ಮೂರು ಲೀಟ್ರ್ ಮೊಸರು ತಗೊಂಡೋಗಮ್ಮ ಅಂದ್ಲು ಸರಿಯಾಗಿ ಮಾತು ಬಾರದ ಪುಟ್ಟ ಮಗಳು ಹೀಗೆ ನುಡಿದಾಗ ನಾನು ಅವಾಕ್ಕಾದೆ ಅಪ್ಪನವರೇ ಈ ಮಾತುಗಳನ್ನು ಆಡಿಸ್ತಿದ್ದಾರೆ ಅಂದ್ಕೊಂಡು ಅಭಿಷೇಕದ ವಸ್ತುಗಳನ್ನು ತೆಗೆದುಕೊಂಡು ಸೀದಾ ದೊಡ್ಡೇರಿಗೆ ಹೋದೆವು ಮೊಸರನ್ನು ಮೂರು ಲೀಟರಿನಷ್ಟು ಕೊಂಡೆವು ಅಪ್ಪಾಜಿಗೆ ನಮಸ್ಕರಿಸಿ ಅವರ ಅಪ್ಪಣೆ ಪಡೆದು ಕನ್ನೇಶಗುಡಿಗೆ ಹೋಗಿ ಅಭಿಷೇಕ ಮಾಡಿದೆವು ಮೊಸರನ್ನು ಕನ್ನೇಶನಿಗೆ ಎರೆದು ಉಜ್ಜಿ ಉಜ್ಜಿ ಅಭಿಷೇಕ ಮಾಡಿದೆ ಈ ಅಲ್ಪಳಿಂದ ಇಷ್ಟೇ ಸೇವೆ ಸಾಧ್ಯನಪ್ಪ ಎಂದುಕೊಂಡೆ ಈ ಕಡೆ ಆಶ್ರಮದಲ್ಲಿ ಅದೇ ಸಮಯದಲ್ಲಿ ಹೋಮ ನಡೆದಿದೆ ನನಗೆ ಅದು ಗೊತ್ತಿರಲಿಲ್ಲ ನಾನು ಬಂದಾಗ ಅದೇ ತಾನೇ ಹೋಮ ಮುಗಿದಿತ್ತು ಅದೂ ಪೂಜೆನೇ ಇದೂ ಪೂಜೆನೇ ಗುರುವಿನ ಇಚ್ಛೆನೇ ಹೀಗಿತ್ತೇನೋ ಅಂದುಕೊಂಡು ಸೀದಾ ಅಪ್ಪನವರ ಬಳಿಗೆ ಬಂದೆ ಅವರಿಗೆ ನಮಸ್ಕರಿಸಿದಾಗ ಅವರು ಮೂರು ಸೌಟು ತುಪ್ಪ ಕೊಟ್ಟರು ಅದರ ಮೂಲಕ ಮೂರು ಲೀಟರ್ ಮೊಸರನ್ನು ಸ್ವೀಕರಿಸಿದ್ದೀನಿ ಅಂತಾನೂ ತೋರಿಸಿದ್ರು ಮೊಸರನ್ನು ಕಡೆದು ತೆಗೆದ ಬೆಣ್ಣೆ ಕಾಯಿಸಿದ ಮೇಲೆ ತುಪ್ಪ ಬರುತ್ತೆ ಅಷ್ಟನ್ನು ಮಾಡಲಿಕ್ಕೆ ಕೆಲ ಗಂಟೆಗಳೇ ಬೇಕು ಆದರೆ ನಾವು ಕನ್ನೇಶನ ಗುಡಿಯಲ್ಲಿ ಅಭಿಷೇಕ ಮಾಡಿ ಇಲ್ಲಿಗೆ ಬಂದ ನಿಮಿಷದಲ್ಲೇ ನಮಗೆ ತುಪ್ಪದ ಪ್ರಸಾದ ಫಲ ದೊರೆಯಿತು ನನ್ನ ಪ್ರತಿಕ್ರಿಯೆಯ ಮೂಲಕಾನೂ ಅಪ್ಪ ತಾನೇ ಶಿವ ತಾನೇ ನರರೂಪ ಧರಿಸಿ ಬಂದಿರೋ ಭಗವಂತ ಅಂತ ತೋರಿಸಿದ್ದಾರೆ ಇದು ಕನ್ನೇಶ ನಾಣೆಗೂ ಸತ್ಯ ಕೂಡ ಅನುಭವಿಸಿದವರಿಗೆ ಮಾತ್ರ ಈ ಸತ್ಯ ಗೋಚರವಾಗುತ್ತೆ ಅಪ್ಪನವರು ತಾವು ಆಯ್ಕೆ ಮಾಡಿಕೊಂಡ ಸದ್ಭಕ್ತರಿಗೆ ಮಾತ್ರ ತನ್ನ ಕೃಪೆಯ ಸವಿಯನ್ನು ಉಣ್ಣುವ ಅವಕಾಶವನ್ನು ಕೊಡುತ್ತಾರೆ ತಾನೇ ಶಿವ ಎಂದು ಬಾಯಿಬಿಟ್ಟು ಹೇಳದಿದ್ದರೂ ಪ್ರತಿಕ್ಷಣವೂ ಆ ಅನುಭವವನ್ನು ಕೊಟ್ಟೇ ಕೊಡುತ್ತಾರೆ ಹೇಗೆ ಅಂದರೆ ಒಂದು ಸಾರಿ ದೊಡ್ಡೇರಿಗೆ ಬೆಳಗಿನ ಜಾವದ ಸಮಯದಲ್ಲಿ ಒಬ್ಳೇ ಬಂದಿದ್ದೆ ಆಶ್ರಮದ ಒಳಗೆ ಕಾಲು ತೊಳೆಯಲೆಂದು ತಿರುಗಿದೆ ಅಷ್ಟೆ ಅಪ್ಪ ಕಾವಿ ವಸ್ತ್ರವನ್ನು ಉಟ್ಟು ಆಕಾಶದವರೆಗೂ ನಿಂತು ಬಿಟ್ಟಿದ್ದರು ನೋಡಿ ಬೆರಗಾಗಿ ನಮಸ್ಕರಿಸಿದಾಗ ಮುಗುಳ್ನಕ್ಕೂ ಆಶೀರ್ವದಿಸಿದರು ಕನ್ನೇಶನ ಬಳಿ ಹೋಗುವಂತೆ ಸನ್ನೆ ಮಾಡಿದರು ದೇವರ ಬಳಿ ಹೋಗಿ ನಮಸ್ಕಾರ ಮಾಡಿ ಕುಳಿತೆ ನನ್ನೊಳಗೆ ದುಃಖ ಭೋರ್ಗರೆಯುತ್ತಿತ್ತು ಮದುವೆ ನಿಶ್ಚಯವಾಗಿತ್ತು ಆದರೆ ನೂರೆಂಟು ವಿಘ್ನಗಳು ಬಂದು ಜನಗಳ ಚುಚ್ಚು ಮಾತುಗಳನ್ನು ಕೇಳಿ ಬಹಳ ನೊಂದು ಬಿಟ್ಟಿದ್ದೆ ಅಪ್ಪ ಗುಡಿಯ ಹತ್ತಿರ ಕುಳಿತಿದ್ದ ನನ್ನ ಬಳಿ ಬಂದು ಸಮಾಧಾನ ಆಯ್ತೇನಮ್ಮ ಅಂದರು ತಕ್ಷಣ ಹಿಂದಿನ ರಾತ್ರಿ ಕಂಡ ಕನಸು ನೆನಪಾಯಿತು ಕನಸಿನಲ್ಲಿಯೂ ದೊಡ್ಡೇರಿಗೆ ಬಂದಿದ್ದೆ ಕನ್ನೇಶನಿಗೆ ನಮಸ್ಕರಿಸಲು ಹೋದರೆ ಅಲ್ಲಿ ಕಣ್ಣು ಕೋರೈಸುವಷ್ಟು ಬೆಳಕು ಬೆಳಗುತ್ತಿತ್ತು ಹತ್ತಿರ ಹೋಗಿ ನೋಡಿದರೆ ಆ ದಿವ್ಯವಾದ ಪ್ರಕಾಶದ ಮಧ್ಯದಲ್ಲಿ ಕಾಣಿಸ್ತಿದ್ದ ಕನ್ನೇಶನ ಪೀಠದ ಮೇಲೆ ಲಿಂಗವೇ ಇಲ್ಲ ಅಪ್ಪ ಕುಳಿತು ಬಿಟ್ಟಿದ್ದಾರೆ ಹೃದಯ ತುಂಬಿ ಬಂದು ಅಪ್ಪಾ ಅಂತ ಕೂಗಿದೆ ಭಕ್ತ ವತ್ಸಲರಾದ ಅಪ್ಪ ತಮ್ಮ ಕಾಲುಗಳನ್ನು ಕೆಳಗಿಳಿಸಿ ಹೊಸ್ತಿಲ ಮೇಲಿಟ್ಟರು ಆ ಪರಮ ಪಾವನ ಪರಮಾತ್ಮನ ಪಾದಗಳ ಮೇಲೆ ಬಿದ್ದು ಕಣ್ಣೀರಿನಿಂದ ಅಭಿಷೇಕ ಮಾಡಿದೆ ಈ ಕನಸಿನಲ್ಲಿ ತಾವು ದರ್ಶನ ನೀಡಿದ್ದನ್ನು ಮತ್ತೆ ನೆನಪಿಸುವಂತೆ ಸಮಾಧಾನ ಆಯ್ತೇನಮ್ಮ ಅಂದಿದ್ದರು ಅಪ್ಪ ನನ್ನ ದುಃಖ ತಮಗೆ ಅರಿವಿದೆ ಎಂದೂ ಸೂಚಿಸಿದ್ದರು ತಾವೇ ಶಿವಕನ್ನೇಶನೆಂದು ಪ್ರಮಾಣ ಮಾಡಿ ತೋರಿಸಿದರು ನನ್ನ ಮದುವೆ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ವಿಧಿಯನ್ನೇ ಬದಲಿಸಿದರು ನನ್ನಪ್ಪ ಲತಾ ನಿಮ್ಮ ಮದುವೆ ವಿಚಾರದಲ್ಲೇನು ಅಡೆತಡೆ ಆಯಿತು ಎನ್ನಲು ಆಕೆ ವಿವರಿಸುತ್ತಾ ನನ್ನ ಜಾತಕವನ್ನು ನೋಡಿದ ಪ್ರತಿಯೊಬ್ಬ ಜ್ಯೋತಿಷಿಯು ಈಕೆಗೆ ಸಂತಾನ ಯೋಗವೇ ಇಲ್ಲ ಆದರೂ ಸಹ ಮದುವೆಯಾಗಿ ಎಂಟೋ ಹತ್ತೋ ವರ್ಷಗಳಾದ ಮೇಲೆ ತುಂಬ ಪೂಜೆಗಳನ್ನು ಮಾಡಿಸಿದರೆ ಆಗಬಹುದು ಎನ್ನುತ್ತಿದ್ದರು ಇದೇ ಕಾರಣಕ್ಕೆ ನನ್ನ ಮದುವೆ ಮುಂದೂಡಲ್ಪಟ್ಟಿತ್ತು ಒಂದು ದಿನ ನಾನು ಈ ವಿಚಾರವನ್ನು ಅಪ್ಪನವರಿಗೆ ಹೇಳಿದೆ ಅವರು ಯಾರು ನಿನ್ನ ಜಾತ್ಕನ್ ಬರೆಯೋಕೆ ನಿನ್ನ ಜಾತ್ಕವನ್ನು ಶಿವ ಬರೆದಿದ್ದಾನೆ ಮಕ್ಳು ಯಾಕೆ ಆಗಲ್ಲ ಎಂದರು ಈ ಆಶೀರ್ವಾದದ ಫಲದಿಂದಾಗಿ ನನ್ನ ಮದುವೆಯೂ ಆಯಿತು ವರುಷ ತುಂಬುವುದರೊಳಗೆ ನಾನು ಗಂಡು ಮಗುವಿನ ತಾಯಿಯೂ ಆದೆ ಈಗ ನಾನು ಜ್ಯೋತಿಷ್ಯವನ್ನು ನಂಬುವುದಿಲ್ಲ ಅಪ್ಪನವರೇ ನನಗೆಲ್ಲ ಅನ್ನುತ್ತೇನೆ ಮುದ್ದೆ ಹಿಂಗಿರಬೇಕಮ್ಮ ಒಂದು ದಿನ ಬೆಳಗ್ಗೆ ಮುದ್ದೆಗೊಜ್ಜು ಮಾಡಿ ಅಪ್ಪನವರಿಗೆ ನೈವೇದ್ಯ ಮಾಡಿದೆ ಅಪ್ಪ ಖಂಡಿತ ಬಂದು ಪ್ರಸಾದ ಸೇವಿಸ್ತಾರೆ ಅಂತ ನನಗೆ ದೃಢವಾದ ನಂಬಿಕೆ ಇತ್ತು ಮಾರನೇ ದಿನ ನಾನು ದೊಡ್ಡೇರಿಗೆ ಹೋದಾಗ ಅಪ್ಪ ಊಟ ಮಾಡುತ್ತಿದ್ದರು ನಾನು ಹೋದೊಡನೆಯೇ ಕೂಗಿ ಕರೆದರು ಬಾರಮ್ಮ ಪ್ರಸಾದ ತಗೋಣ ಅಂದರು ನನ್ನದಾಗಿದೆ ಅಪ್ಪ ಅಂದೆ ಆದರೂ ಸಹ ಒಂದು ತುತ್ತು ಮುದ್ದೆಯನ್ನು ಮುರಿದರು ಚಟ್ನಿಯಲ್ಲಿ ಅದ್ದಿ ನನಗೆ ಕೊಟ್ಟರು ಮುದ್ದೆ ಸ್ವಲ್ಪ ಗಟ್ಟಿಯಾಗಿದ್ದರಿಂದ ಅದು ನನಗೆ ಗಂಟಲಲ್ಲಿ ಇಳಿಯಲೊಲ್ಲದು ನೀರನ್ನು ಕುಡಿದು ಕಷ್ಟಪಟ್ಟು ನುಂಗಿದೆ ಏಕೆಂದರೆ ನಮ್ಮ ಮನೆಯಲ್ಲಿ ಮುದ್ದೆಯನ್ನು ಅಳ್ಳಕವಾಗಿ ಮಾಡುತ್ತೇವೆ ನಮಗೆ ಹಾಗೆಯೇ ರೂಢಿ ಅಪ್ಪ ನನಗೆ ಹಿಂಗೆ ಮಾಡಬೇಕು ಮುದ್ದೇನ ನೀನು ಮುಟ್ಟಿದ್ರೆ ಒಳಗೋಗಂಗೆ ಮಾಡ್ತೀಯಾ ಅಂದರು ಈ ಮಾತನ್ನು ಕೇಳುತ್ತಿದ್ದ ಹಾಗೆಯೇ ನನಗೆ ಅರ್ಥವಾಯಿತು ಅಪ್ಪ ಹಿಂದಿನ ದಿನ ಬಂದು ಮುದ್ದೆ ಬಜ್ಜಿಯನ್ನು ಸ್ವೀಕರಿಸಿದ್ದಾರೆ ಅಂತ ಆವತ್ತಿನಿಂದ ಮುದ್ದೆಯನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ ಪರಮಾತ್ಮನೊಬ್ಬನೇ ಸತ್ಯ ಅಪ್ಪ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇರೋ ದಾರಿನಲ್ಲಿ ಆಗ್ತಾ ಇರೋ ಒಂದೊಂದು ಅನುಭವಗಳು ಮನಸ್ಸಿಗೆ ಹೆಚ್ಚು ದೃಢತೆಯನ್ನು ಕೊಡ್ತಾ ಇದ್ದಾವೆ ಅಂತಿಮವಾಗಿ ಪರಮಾತ್ಮ ಒಬ್ಬನೇ ಸತ್ಯ ಅನ್ನೋದು ಗಟ್ಟಿಯಾಗುತ್ತೆ ಜೀವನದಲ್ಲಿ ಎಷ್ಟು ಕಷ್ಟಗಳು ಎದುರಾದವೋ ಅಷ್ಟು ಲೀಲೆಗಳನ್ನು ಅನುಭವಿಸಿದ್ದೇನೆ ಅಪ್ಪ ತಾವೇ ಹೇಳಿರುವಂತೆ ನೀನು ನಿಶ್ಚಿಂತೆಯಾಗಿರಮ್ಮ ಪ್ರತಿಕ್ಷಣವೂ ಗುರು ನಿನ್ನನ್ನು ಕಾಯ್ತಾನೆ ಅನ್ನೋ ಅಭಯವೊಂದೇ ನನ್ನ ಪಾಲಿನ ಶ್ರೀರಕ್ಷೆ ಇಂಥ ನಿರ್ಭಯತೆಯನ್ನು ಪ್ರಸಾದಿಸುವ ಕರುಣಾಳು ಸದ್ಗುರುವಿನ ದರ್ಶನಕ್ಕೆ ಬರುವಾಗ ಸಾಂದರ್ಭಿಕವಾಗಿ ಸುಳ್ಳು ಹೇಳಿದ್ದು ನಿಜವೇ ಆದ ಘಟನೆಯೊಂದು ನಡೆದಿತ್ತು ನನ್ನ ಮದುವೆಯಾದ ನಂತರ ನನ್ನ ಅತ್ತೆ ಮಾವನವರಿಗೆ ನಾವು ದೊಡ್ಡೇರಿಗೆ ಹೋಗುವುದು ಅಪ್ಪನವರ ಫೋಟೋ ಪೂಜಿಸುವುದು ಇಷ್ಟ ಆಗುತ್ತಿರಲಿಲ್ಲ ನಾನು ಈ ವಿಚಾರವಾಗಿ ಪಡುತ್ತಿದ್ದ ಯಾತನೆ ಎಷ್ಟಿತ್ತೆಂದರೆ ಅದು ಅಪ್ಪನವರಿಗೆ ಮಾತ್ರ ಗೊತ್ತು ಈ ವಿಚಾರವನ್ನು ಅಪ್ಪನವರಿಗೆ ಹೇಳಿದಾಗ ಅವರು ನಿನಗೆ ಫೋಟೋನೇ ಬೇಕಾ ಫೋಟೋ ಇಲ್ಲದೆ ನನ್ನ ಸ್ಮರಣೆ ಮಾಡೋಕ್ಕಾಗದಿಲ್ಲೇನೋ ಮನೆಗಳವರು ಫೋಟೋನ ಎತ್ತಿಡಬೋದು ಆದರೆ ನಿನ್ನ ಅಂತರ್ಯದಾಗಿನ ಭಕ್ತಿನ ನಂಬಿಕೆನ ಅವರು ಕಿತ್ತಾಕಕ್ಕೆ ಸಾಧ್ಯನೇ ಮನಸ್ಸಿನಾಗ ನೀನು ಮಾಡೋ ಸ್ಮರಣೆಯನ್ನು ಯಾರು ನಿಲ್ಲಿಸೋಕ್ಕಾಗುತ್ತೆ ಅದು ಭಗವಂತನಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗದೇ ಇಲ್ಲ ಮನೆಗಳವ್ರ ಜೊತೆಗೆ ಜಗಳ ಆಡಿದರೆ ವಿರಸ ಜಾಸ್ತಿ ಆಗ್ತದೆ ಹಾಗೆ ಮಾಡ್ಕೋಬಾರ್ದು ಭಗವಂತ ಇದೂ ನಿನ್ನಿಚ್ಛೆನೆ ಅನ್ಕೋಬೇಕು ಫೋಟೋದಾಗೆ ಮಾತ್ರ ನೋಡದೆ ವಿಶಾಲ ಭಾವದಾಗೆ ನೋಡಲಿ ಅಂತ ಹಿಂಗೆ ಮಾಡ್ತಿದ್ದೀಯಪ್ಪ ಅಂದ್ಕೊಂಡು ಮೊದಲಿಗಿಂತ ಜಾಸ್ತಿ ನೆನೆಸ್ಕೊಂಡ್ರಾಯ್ತು ಗಂಡಸರು ದುಡಿಯಾಕೆ ಅಂತ ಹೊರಗೆ ಹೋದಾಗ ಮನೆಯಾಗಿದ್ದುಕೊಂಡು ಹೆಣ್ಣು ಮಕ್ಕಳು ಆಧ್ಯಾತ್ಮಿಕ ಸಂಪತ್ತನ್ನು ಸಂಪಾದನೆ ಮಾಡ್ಕೊಬೋದು ಹರಟೆ ಹೊಡೆಯೋದು ಟಿ ವಿ ನೋಡೋದು ಇವನ್ನೆಲ್ಲ ಕೈಬಿಟ್ಟು ಭಜನೆನೋ ಸ್ಮರಣೆನೋ ಮಾಡ್ಕೊಂಡಿದ್ರಾತು ನಾಲ್ಕು ಜನಕ್ಕೆ ಅಡುಗೆ ಮಾಡೋದನ್ನೇ ಅಗಾಧ ಮಾಡೋದ್ಯಾಕೆ ಮಾಡೋ ಕೆಲಸಗಳನ್ನೆಲ್ಲ ಸಮರ್ಪಕವಾಗಿ ಬೇಗ ಮಾಡಿ ಮುಗಿಸ್ಬೇಕು ಎಷ್ಟೆಷ್ಟು ಸಾಧ್ಯನೋ ಅಷ್ಟು ಭಗವದ್ವಿಚಾರದಾಗೆ ಮುಳುಗಬೇಕು ಆವಾಗ ಪ್ರಪಂಚದ ವಾಸನೆಗಳು ತನಗೆ ತಾನೇ ಕಡಿಮೆ ಆಗ್ತವೆ ಅದು ಬಿಟ್ಟು ನಮ್ಮತ್ತೆ ಹಂಗಂತಾರೆ ನಮ್ಮ ಮಾವ ಹಿಂಗಂತಾರೆ ಅಂತ ಅವನ್ನೇ ದೊಡ್ಡದು ಮಾಡಬಾರ್ದು ಮೊದಲು ಮನೇನಾಗೆ ಸಾಧಿಸ್ಕೋಬೇಕು ಮನೆ ಒಳಗೆ ನೆರೆಹೊರೆಯವರತ್ತ ವಿಶ್ವಾಸದಾಗೆ ಇರಬೇಕು ಎಲ್ಲರ ಜೊತೆಗೆ ಹೆಂಗಿರಬೇಕೋ ಹಂಗೆ ಇರಬೇಕು ತನ್ನ ಎಚ್ಚರದಾಗೆ ತಾನು ಇರಬೇಕು ಎಂದರು ಅಪ್ಪನವರ ಮಾತುಗಳನ್ನು ಕೇಳಿದಾಗ ನನ್ನ ಸಮಸ್ಯೆಗೆ ಒಂದು ಬಾಗಿಲು ತೆಗೆಯಿತು ಅದರಲ್ಲಿ ಪ್ರವೇಶಿಸಿದೆ ಅರೆ ನಾನು ಮತ್ತು ನನ್ನ ಪರಮಾತ್ಮನ ಹೊರತಾಗಿ ಅಲ್ಲಿ ಯಾರೂ ಇಲ್ಲವೇ ಇಲ್ಲ ಅದೇ ಒಂದು ಆನಂದವಾಯಿತು ಆದರೆ ಅಪ್ಪನವರ ಬಳಿ ಹೋಗಿ ಅವರನ್ನು ನೋಡಲೇಬೇಕೆಂಬುದು ಮಾತ್ರ ಆಗಾಗ ಹೆಬ್ಬಯಕೆಯಾಗಿ ಬೆಳೆದು ಬಿಡುತ್ತಿತ್ತು ನಿಜ ಹೇಳಿದರೆ ಅತ್ತೆ ಮಾವ ಕಳಿಸುವುದಿಲ್ಲ ಹಾಗಾಗಿ ನಾನು ನನ್ನ ಪತಿ ಇಬ್ಬರು ಮನೆಯಲ್ಲಿ ಸತ್ಯನಾರಾಯಣ ಪೂಜೆಗೆ ಹೋಗುತ್ತಿದ್ದೇವೆಂದು ಸುಳ್ಳು ಹೇಳಿ ಸೀದಾ ದೊಡ್ಡೇರಿಗೆ ಹೋದೆವು ಸನ್ಮಂಗಳದಾಯಕ ಸದ್ಗುರುವಿನ ಬಳಿ ಒಂದೆರಡು ಗಂಟೆಗಳ ಕಾಲ ಇದ್ದೆವು ಕಾಲಾತೀತನಾದ ಗುರುವಿನ ಸನ್ನಿಧಿಯಲ್ಲಿ ಕಾಲಕ್ಕೆ ಲೆಕ್ಕವೇ ಇಲ್ಲ ಒಂದು ವಾರ ಇದ್ದರೆ ಒಂದು ದಿನವಾಗಿರುತ್ತದೆ ದಿನವೂ ಗಂಟೆಯಾಗಿ ಗಂಟೆಯು ನಿಮಿಷವಾಗಿ ಬಿಟ್ಟಿರುತ್ತೆ ಆನಂದದಿಂದ ಅಪ್ಪನವರ ಬಳಿ ಇದ್ದು ಊರಿಗೆ ಹೋಗಲೇಬೇಕಾದ್ದರಿಂದ ಅಪ್ಪಾಜಿಗೆ ಹೇಳಿ ಹೊರಟೆವು ನಾವು ಚಿತ್ರದುರ್ಗವನ್ನು ತಲುಪಿ ಮನೆಗೆ ಹೋಗುವಾಗ ದಾರಿಯಲ್ಲಿ ಒಂದು ಛತ್ರದ ಮುಂದೆ ಹೋಗುತ್ತಾ ಇದ್ವಿ ಅದೇ ಸಮಯಕ್ಕೆ ಆ ಛತ್ರದೊಳಗಿನಿಂದ ನನ್ನ ಗೆಳತಿ ಹೊರಗೆ ಬಂದಳು ಭಗವಂತನ ಕೈಚಳಕ ಹೇಗಿತ್ತೆಂದರೆ ಅವಳು ಛತ್ರದೊಳಗಿನಿಂದ ಹೊರಗೆ ಬರುವುದಕ್ಕೂ ನಾವು ಆ ಛತ್ರದ ಮುಂದೆ ರಸ್ತೆಯಲ್ಲಿ ಸಾಗುವುದಕ್ಕೂ ಸರಿಯಾಯಿತು ನನ್ನನ್ನು ಕಂಡೊಡನೆ ಅವಳು ಅತ್ಯಂತ ಆದರದಿಂದ ಮಾತಾಡಿಸಿ ಈ ಛತ್ರದಲ್ಲಿ ಇವತ್ತು ನಾವು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ದೇವೆ ಬಾ ಒಳಗೆ ನಿನ್ನನ್ನು ಕರೆಯಬೇಕೆಂದುಕೊಂಡಿದ್ದೆ ಮರೆತುಬಿಟ್ಟಿದ್ದೇನೆ ಮರೆತು ಬಿಟ್ಟಿದ್ದೇನೆ ಬಾ ಪ್ರಸಾದ ತಗೊಂಡೋಗು ಎಂದಳು ಒತ್ತಾಯದಿಂದ ಒಳಗೆ ಕರೆದುಕೊಂಡು ಹೋಗಿ ಪ್ರಸಾದವನ್ನು ಕೈಗಿಟ್ಟಳು ನಾನು ಮನದಲ್ಲೇ ಅಪ್ಪನವರಿಗೆ ನಮಸ್ಕರಿಸಿ ನೀವೇ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಕೊಟ್ಟಿದ್ದೀರಾ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗುತ್ತೇವೆಂದು ಸುಳ್ಳು ಹೇಳಿದ್ದೆವು ಪ್ರಸಾದವನ್ನು ತೆಗೆದುಕೊಂಡು ಹೋಗದಿದ್ದರೆ ಅತ್ತೆಯವರಿಗೆ ಅನುಮಾನ ಬರುತ್ತಿತ್ತು ಜಗಳ ಪ್ರಾರಂಭವಾಗಿ ಕುರುಕ್ಷೇತ್ರವೇ ನಡೆಯುತ್ತಿತ್ತೇನೋ ಕರುಣಾಮಯನೇ ನಾನು ಹೇಳಿದ್ದ ಸುಳ್ಳನ್ನೇ ನಿಜವಾಗಿಸಿಬಿಟ್ಟೆ ನೀನು ಎಂದುಕೊಂಡೆ ಶ್ರೀ ಮಂಜುನಾಥಸ್ವಾಮಿ ದರ್ಶನ ಅಪ್ಪಯ್ಯನವರ ಒಡನಾಟ ಸ್ಮರಣೆ ಹೆಚ್ಚಾದಂತೆಲ್ಲ ಎಲ್ಲ ನಾಮರೂಪಗಳು ಅವನವೇ ಅನ್ನುವಂತಾಗುತ್ತದೆ ಆ ಪರಮಾನಂದಮಯ ಸ್ಥಿತಿನಲ್ಲಿ ಕನ್ನೇಶ ಮಲ್ಲೇಶ ಮಂಜೇಶ ಅಯ್ಯಪ್ಪ ಶ್ರೀಕೃಷ್ಣ ಮಾರಮ್ಮ ಎಲ್ಲರೂ ಒಂದೇ ಆಗಿಬಿಡುತ್ತಾರೆ ಗುರುವಿಲ್ಲದೆ ಜ್ಞಾನವಿಲ್ಲ ಸದ್ಗುರು ಅಪ್ಪನವರ ಕರುಣೆಯೆಂದು ಇದ್ದುಬಿಟ್ಟರೆ ಇಲ್ಲ ಎಂಬುದಕ್ಕೆ ಜಾಗ ಇರುವುದಿಲ್ಲ ಅಪ್ಪಯ್ಯನವರು ಧರ್ಮಸ್ಥಳದಲ್ಲಿ ನನಗೆ ಮಂಜುನಾಥ ಸ್ವಾಮಿಯ ವಿಶೇಷ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಒಂದು ಮನಮುಟ್ಟಿದ ಘಟನೆ ಒಂದು ಸಾರಿ ಕುಟುಂಬ ಸಮೇತವಾಗಿ ಧರ್ಮಸ್ಥಳಕ್ಕೆ ಹೋಗಿದ್ದೆವು ಸ್ವಾಮಿಯ ದರ್ಶನಾರ್ಥಿಗಳಾಗಿ ಸರದಿಯಲ್ಲಿ ನಿಂತವರ ಸಂಖ್ಯೆ ಬಹಳವಿತ್ತು ಜನಗಳ ಉದ್ದವಾದ ಸಾಲನ್ನು ಕಂಡು ನಾನೂ ನನ್ನ ಮನೆಯವರಿಗೆ ಹೇಳಿದೆ ದೊಡ್ಡೇರಿಯಲ್ಲಿ ಸಾಕ್ಷಾತ್ ಮಂಜುನಾಥನೇ ನೆಲೆಸಿದ್ದಾನೆ ಅವನ ದರ್ಶನಕ್ಕೋಸ್ಕರ ಇಲ್ಲಿಗೆ ಬಂದು ಇಷ್ಟೆಲ್ಲ ಪ್ರಯಾಸ ಪಡಬೇಕೇ ಎಂದೆ ಅದಕ್ಕವರು ಸುಮ್ಮನೆ ನಡಿ ಅಂದರು ಶಿವ ನೀನಿಚೆಯಂತೆ ಆಗಲಿ ಎಂದುಕೊಂಡು ಸರತಿ ಸಾಲಿನಲ್ಲಿ ನಿಲ್ಲಲು ಹೊರಟೆ ಅಷ್ಟರಲ್ಲಿ ನನ್ನ ಮಗನು ಮೂತ್ರ ವಿಸರ್ಜನೆಗೆ ಹೋಗಬೇಕಾಗಿದೆ ಎಂದು ಅವಸರ ಮಾಡಿದನು ನಮ್ಮ ಮನೆಯವರು ನೀನು ಅವನನ್ನು ಕರೆದುಕೊಂಡು ಹೋಗಿ ಬಾ ನಾನು ಸಾಲಿನಲ್ಲಿರುತ್ತೇನೆ ಎಂದರು ನಾನು ಮಗನೊಡನೆ ಬರುವಷ್ಟರಲ್ಲಿ ಹದಿನೈದು ನಿಮಿಷಗಳಾಯಿತು ಸರತಿ ಸಾಲಿನಲ್ಲೆಲ್ಲೆಲ್ಲೂ ಯಜಮಾನರು ಕಾಣುತ್ತಲೇ ಇಲ್ಲ ಎಲ್ಲ ಕಡೆ ಹುಡುಕಿದೆ ಕೂಗಿದೆ ನಂತರ ಸರಿಬಿಡು ಅಂದುಕೊಂಡು ದೇಗುಲದ ಒಳಗಿನಿಂದ ಜನರು ಹೊರಬರುವ ಕಡೆ ಹೋಗಿ ಕುಳಿತೆ ಅಲ್ಲಿದ್ದ ಕಾವಲುಗಾರನ್ನು ಯಾಕಮ್ಮ ಇಲ್ಲಿ ಕೂತಿದ್ದೀರಾ ಎಂದು ಕೇಳಿದ ನಾನು ನಡೆದ ವಿಚಾರವನ್ನು ತಿಳಿಸಿದೆ ಆತ ನನ್ನನ್ನು ಆ ದಾರಿಯಿಂದಲೇ ಒಳಗೆ ಕಳಿಸಿ ನೀವು ಹೋಗಿ ನಿಮ್ಮ ಹೆಸರನ್ನು ಧ್ವನಿವರ್ಧಕದಲ್ಲಿ ಪ್ರಕಟಣೆ ಮಾಡಿ ಎಂದನು ಸರಿ ಎಂದು ಒಳಗೆ ಹೋದರೆ ಸೀದಾ ಮಂಜುನಾಥ ಸ್ವಾಮಿಯ ಎದುರಲ್ಲಿ ನಿಂತಿದ್ದೆ ದೇವರಿಗೆ ನಮಸ್ಕರಿಸಿ ಪ್ರಕಟಣೆಯನ್ನೂ ಕೊಡದೆ ಸೀದಾ ಹೊರಗೆ ಬಂದು ಒಂದೆಡೆ ಕುಳಿತೆ ಬಹಳ ಹೊತ್ತಿನ ನಂತರ ಸರತಿ ಸಾಲಿನಲ್ಲಿ ದರ್ಶನ ಪಡೆದು ಬಂದ ನಮ್ಮ ಮನೆಯವರು ಇಷ್ಟು ಹೊತ್ತು ಎಲ್ಲಿದ್ದೆ ಎಂದರು ನಡೆದ ವಿಚಾರವನ್ನು ಅವರಿಗೆ ತಿಳಿಸಿದೆ ಸಾಲಿನಲ್ಲಿ ನಿಂತವರಿಗಿಂತ ನಿನಗೆ ಬೇಗ ದರ್ಶನವಾಗಿ ದರ್ಶನವಾಗಿಬಿಟ್ಟಿತಲ್ಲ ಎಂದರು ಲತಾರವರು ತಮ್ಮ ಅನುಭವವನ್ನು ಹೇಳಿ ಸುಮ್ಮನೆ ಕುಳಿತರು ಆಶ್ರಮದ ಮುಂಭಾಗದಲ್ಲಿ ಕುಳಿತಿದ್ದ ಭಕ್ತರು ಭಜನೆ ಮಾಡಲಾರಂಭಿಸಿದಾಗ ನಾವೂ ಧ್ವನಿಗೂಡಿಸಿದೆವು ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀ ಸತ್ತುಪಾಸಿ ಶ್ರೀ ವಿಜಯೀ ಭವ